ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆಲ್ಲ ಸುಸ್ವಾಗತ, ನಮಸ್ಕಾರ. ನಾನು ಎಂ ಚಂದ್ರಶೇಖರ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ, ಪ್ರಸ್ತುತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದೇನೆ. ಈ ಸಂಚಿಕೆಯಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯನ್ನು ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ. ಬಂಧುಗಳೇ, ತಮಗೆಲ್ಲ ಗೊತ್ತಿದೆ ಕನ್ನಡ ರಂಗಭೂಮಿ ಸಾವಿರಾರು ವರ್ಷಗಳ ಭವ್ಯ ಇತಿಹಾಸವನ್ನು ಉಳ್ಳಂಥದ್ದು. ಅದರಲ್ಲೂ ಕೂಡ ರಂಗಭೂಮಿ ಅನೇಕ ಕಲಾವಿದರನ್ನು, ಲಕ್ಷಾಂತರ ಮಂದಿಯನ್ನು ಕೈಬೀಸಿ ಕರೆದರೂ ಕೂಡ ಕೆಲವರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ತದೆ. ಅಂತಹ ಒಂದು ವಿಶೇಷವಾದ ವ್ಯಕ್ತಿತ್ವವನ್ನು ಉಳ್ಳಂಥವರು ಬಿ ಎಂ ರಾಮಚಂದ್ರರವರು. ಅದರಲ್ಲೂ ಕೂಡ ಆತ್ಮೀಯ ವಲಯದಲ್ಲಿ ರಾಮಣ್ಣ ಅಂತಲೇ ಪ್ರಸಿದ್ಧರಾಗಿರುವಂಥವರು ರಾಮಚಂದ್ರರವರು. ಬೆಂಗಳೂರಿನಿಂದ ತಮ್ಮ ಜನ್ಮವನ್ನು ತಾಳಿದಂಥ ರಾಮಚಂದ್ರರವರು ತಮ್ಮ ಕರ್ಮಭೂಮಿಯಾಗಿ ಮೈಸೂರನ್ನು ಆರಿಸಿಕೊಂಡಂಥವ್ರು. ಅದರಲ್ಲೂ ಕೂಡ ವಿಶೇಷವಾಗಿ ರೇಮಂಡ್ ರಾಮಣ್ಣನಾಗಿದ್ದಂಥವರು ಮೇಕಪ್ ರಾಮಣ್ಣ ಆದ ಬಗೆಯನ್ನು ನಾವು ನೀವೆಲ್ಲರೂ ಕೂಡ ಕೇಳಬೇಕಾಗಿದೆ. ಇವತ್ತು ಮೈಸೂರಿನ ರಂಗಭೂಮಿಯ ಇತಿಹಾಸದಲ್ಲಿ ಏನು ಕೇವಲ ನಾಯಕ ನಟರಿಗೆ ಮತ್ತು ರಂಗದ ಮುಂದೆ ಬಂದವರು ಮಾತ್ರ ಪ್ರಶಸ್ತಿ ಇದೆ, ಅದರ ಹಿಂದೆ ಕೆಲಸ ಮಾಡುವಂಥ ನೇಪಥ್ಯ ಕಲಾವಿದರನ್ನು ಇವತ್ತು ಇಂದಿಗೂ ಕೂಡ ಗುರುತಿಸದೇ ಇರುವಂತಹ ಒಂದು ಸಂದಿಗ್ಧತೆಯನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಿಯ ಪ್ರಸಾದನ ಕಲಾವಿದರಿರ್ಬೋದು, ವಸ್ತ್ರಾಲಂಕಾರದವರು ಇರ್ಬೋದು, ನಿರ್ದೇಶಕ ಇರ್ಬೋದು, ಆ ಬೆಳಕು ವಿನ್ಯಾಸ ಮಾಡೋರು ಇರ್ಬೋದು, ಬೇರೆ ಬೇರೆ ಆಯಾಮಗಳಲ್ಲಿ ಆ ರಂಗದ ಹಿಂದೆ ಕೆಲಸ ಮಾಡುವಂಥ ಆ ಎಲ್ಲ ನೇಪಥ್ಯ ಕಲಾವಿದರನ್ನು ಕೂಡ ನಾವು ಇವತ್ತು ಗುರುತಿಸಬೇಕಾಗಿದೆ. ಅಂಥ ನೇಪಥ್ಯ ಕಲಾವಿದರಲ್ಲಿ ರಾಮಚಂದ್ರರವರ ಹೆಸರು ಭಾಳ ಪ್ರಮುಖವಾದಂಥದ್ದು. ತಮ್ಮ ಬದುಕಿನದ್ದಕ್ಕೂ ಕೂಡ ಪ್ರಸಾದನ ಕಲೆಯನ್ನು ನಂಬಿಕೊಂಡು, ಜೊತೆಗೆ ವಸ್ತ್ರಾಲಂಕಾರವನ್ನು ಮಾಡಿಕೊಂಡು ಬರೋದ್ರ ಜೊತೆಗೆ ತಮ್ಮ ಬದುಕನ್ನು ಕಟ್ಟಿಕೊಂಡು ಬಂದಂಥವರು. ಮೈಸೂರಿನಲ್ಲಿ ರಾಜೇಶ್ವರಿ ವಸ್ತ್ರಾಲಂಕಾರವನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಏನು ಮೊದಲಿಗೆ ರಾಮಣ್ಣ ಬಟ್ಟೆಯನ್ನು ತೋರಿಸುವಂತಹ ಕಾಯಕದ ಮೂಲಕ ತಮ್ಮ ಬದುಕನ್ನು ಕಟ್ಟಿಕೊಂಡವರು, ಇವತ್ತು ಲಕ್ಷಾಂತರ ಮಂದಿಗೆ, ಅದು ಮಕ್ಕಳ ಫ್ಯಾನ್ಸಿ ಡ್ರೆಸ್ ಇರ್ಬೋದು, ನಾಟಕಕ್ಕೆ ಬೇಕಾದಂಥ ಪೋಷಾಕುಗಳಿರ್ಬೋದು, ಅವರ ಬಟ್ಟೆ ವಿನ್ಯಾಸಗಳಿರ್ಬೋದು, ಉಡುಗೆ ತೊಡುಗೆಗಳಿರ್ಬೋದು, ಇವೆಲ್ಲವನ್ನು ಲಕ್ಷಾಂತರ ಮಂದಿಗೆ ತೊಡಿಸೋದ್ರ ಮೂಲಕ ತಾವು ಕೂಡ ಅದನ್ನು ಅನುಭವಿಸುವಂಥ, ಅದರ ಸಡಗರವನ್ನು ಕಾಣುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಕೇವಲ ಹಣಕ್ಕಾಗಿ ಯಾವುದನ್ನು ಕೂಡ ಅವರು ಮಾಡಿದಂಥವರಲ್ಲ, ತಮ್ಮ ಆತ್ಮತೃಪ್ತಿಗಾಗಿ ಮಾಡುವಂಥ ಕಾಯಕವನ್ನು ಅವರು ಇಟ್ಕೊಂಡೋದಂಥವ್ರು. ಕೇವಲ ಬರೀ ವ್ಯವಹಾರಿಕವಾಗಿಲ್ಲ ಅವರು, ಅದರಲ್ಲೂ ಕೂಡ ವಿಶೇಷವಾಗಿ ರಂಗಭೂಮಿಯ ರಂಗಭೂಮಿ ಇರ್ಬೋದು, ಕಂಪನಿ ನಾಟಕಗಳಿರ್ಬೋದು, ಹವ್ಯಾಸಿ ರಂಗಭೂಮಿ ಇರ್ಬೋದು, ಈ ಎಲ್ರಿಗೂ ಕೂಡ ರಾಮಚಂದ್ರ ರಾಮಣ್ಣನಾಗಿ ಯಾಕಿದ್ದಾರೆ ಅನ್ನೋದನ್ನು ಕೂಡ ನಾವೆಲ್ಲರೂ ಕೂಡ ಅವಲೋಕನೆ ಮಾಡಬೇಕಾಗಿದೆ. ಅವರು ಅಶಕ್ತ ಕಲಾವಿದರಿರ್ಬೋದು, ನಿರ್ಗತಿಕರಿರ್ಬೋದು, ಮತ್ತು ಅವರು ವಯಸ್ಸಾದ ಕಾಲದಲ್ಲಿ ಇದ್ದಂಥ ಎಲ್ಲ ಕಲಾವಿದರುಗಳಿಗೂ ಕೂಡ ತಮ್ಮ ಕೈಲಾದಷ್ಟು ಅವರಿಗೆ ಸಹಾಯವನ್ನು ಮಾಡ್ತಾ, ಅವರಿಗೆಲ್ಲ ರೀತಿಯ ಸಹಕಾರವನ್ನು ನೀಡ್ತಾ, ಕೇವಲ ಅಶಕ್ತ ಕಲಾವಿದರಿಗಷ್ಟೇ ಅಲ್ಲ, ಯುವಕರಿಗೂ ಕೂಡ ಪ್ರೇರಣೆಯಾಗುವಂಥ ಕೆಲಸಗಳನ್ನು ನಿರಂತರವಾಗಿ ಮಾಡ್ಕೊಂಡ್ಬರ್ತಾ ಇದ್ದಾರೆ. ರಂಗಭೂಮಿ ಅಷ್ಟೇ ಅಲ್ಲ, ಚಲನಚಿತ್ರರಂಗ ಇರ್ಬೋದು, ಅದು ದೂರದರ್ಶನ ಇರ್ಬೋದು, ಜೊತೆಗೆ ರಂಗಭೂಮಿ, ಈ ಮೂರು ಕೂಡ ಅವರಿಗೆ ಪ್ರಮುಖವಾದಂಥದ್ದು ರಂಗಭೂಮಿ. ರಂಗಭೂಮಿ ಅವರ ತಾಯಿ ಇದ್ದಾಗೆ, ಅವರ ಏನು ರಾಜೇಶ್ವರಿ ವಸ್ತ್ರಾಲಂಕಾರದ ಬಣ್ಣದ ವಾಡಿ ಇದೆ, ಅದನ್ನು ಅವರು ದೇವಸ್ಥಾನದ ರೀತಿಯಲ್ಲಿ ಅದನ್ನು ಪೂಜೆ ಮಾಡ್ತಾ ಬಂದಂಥವರು. ಮತ್ತು ಅದೇ ರೀತಿ ತಮ್ಮ ಬದುಕಿನದ್ದಕ್ಕೂ ಕೂಡ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಬದ್ಧತೆಯಿಂದ ಆ ರಂಗಭೂಮಿಯನ್ನು ತಮ್ಮ ಬದುಕಿನಲ್ಲಿ ಆಚರಿಸ್ಕೊಂಡು ಬರ್ತಾ ಇರುವಂಥವ್ರು ರಾಮಚಂದ್ರರವರು. ಅಂತಹ ಒಂದು ಬಹುಮುಖ ವ್ಯಕ್ತಿತ್ವವನ್ನು ಉಳ್ಳಂಥ ರಾಮಣ್ಣವರು ನಟರಾಗಿ, ನಿರ್ದೇಶಕರಾಗಿ, ವಸ್ತ್ರವಿನ್ಯಾಸಕಾರರಾಗಿ, ಪ್ರಸಾದನ ಕಲೆಗಾರರಾಗಿ ಮತ್ತು ಸಾಮಾಜಿಕವಾಗಿಯೂ ಕೂಡ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲೂ ಕೂಡ ತಮ್ಮನ್ನು ನಿರಂತರವಾಗಿ ತೊಡಗಿಸ್ಕೊಳ್ತಾ ಬಂದಂಥವರು. ಅದು ಲಯನ್ ಸಂಸ್ಥೆ ಇರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಮತ್ತು ಬೇರೆ ಬೇರೆ ನಮ್ಮ ಮೈಸೂರು ಆರ್ಟ್ ಗ್ಯಾಲರಿ ಇರ್ಬೋದು, ಈ ರೀತಿಯ ಬೇರೆ ಬೇರೆ ಸಮಾನ ಮನಸ್ಕರು ಉಳ್ಳಂಥ ಮತ್ತು ಸಾಮಾಜಿಕವಾಗಿ ತೊಡಗಿಸಿಕೊಳ್ಳುವಂಥ, ಅದರಲ್ಲೂ ಕೂಡ ವಿಶೇಷವಾಗಿ ಮೈಸೂರು ಮತ್ತು ಚಾಮರಾಜನಗರ ಎರಡೂ ಜಿಲ್ಲೆಗಳ ಆಸಕ್ತ ಕಲಾವಿದರ ಸಂಘದ ಅದರ ಸದಸ್ಯರಾಗಿ ಆ ಎಲ್ಲ ಕಲಾವಿದರುಗಳಿಗೂ ಕೂಡ ಅವರ ಬದುಕಿಗೆ ಆಸರೆಯಾಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂಥ ರಾಮಣ್ಣನನ್ನು ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ಲಿಕ್ಕೆ, ಅವರು ನಡೆದು ಬಂದ ದಾರಿಯನ್ನು, ಆ ರಂಗ ಪಯಣದ ಆ ದಾರಿಗಳನ್ನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ನಾನು ಅವ್ರ ಜೊತೆ ಇವತ್ತು ಮಾತನಾಡಲಿಕ್ಕೆ ಬಂದಿದ್ದೇನೆ. ಅವರ ಮಾತುಗಳ ಮೂಲಕವೇ ತಾವೆಲ್ಲರೂ ಕೂಡ ಆಲಿಸಬೇಕು. ಅದನ್ನು ಅವರ ಬದುಕು, ಅವರು ನಡೆದು ಬಂದ ದಾರಿ ಮುಂದಿನ ಯುವಕರಿಗೂ ಕೂಡ ಒಂದು ಮಾರ್ಗವಾಗಬೇಕು, ಒಂದು ಮಾದರಿಯಾಗಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ ಇಂಥ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸ್ಕೊಂಡ್ಬರ್ತಾ ಇದೆ. ಈ ಸಂದರ್ಭದಲ್ಲಿ ಬೇರೆ ಬೇರೆ ಇದೇ ರೀತಿಯ, ಅದು ರಂಗಭೂಮಿ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಅವಿರತವಾದ ಸಾಧನೆಯನ್ನು ಮಾಡಿದಂಥ, ಆ ಸಾರ್ಥಕ ಬದುಕನ್ನು ಕಂಡಂಥವ್ರನ್ನ ಪರಿಚಯ ಮಾಡುವಂಥ ಕೆಲಸವನ್ನು ಇವತ್ತು ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ ಮಾಡ್ತಾ ಇದೆ. ಅಂತಹದೇ ಒಂದು ಸರಣಿಯ ಸಾಲಿನಲ್ಲಿ ನಾವು ರಾಮಚಂದ್ರರವರನ್ನು ಕೂಡ ಇವತ್ತು ಪರಿಚಯ ಮಾಡಿಕೊಡ್ಲಿಕ್ಕೆ ನಾವು ಬಂದಿದ್ದೇವೆ.
ಬನ್ನಿ ರಾಮಚಂದ್ರ ಅವರನ್ನ ಮಾತಾಡಸೋಣ. ನಮಸ್ಕಾರ ರಮಣ. ನಮಸ್ಕಾರ. ಆದಿತ್ಯ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಈಗ ರಾಮಚಂದ್ರ ಅವರ ಪರಿಚಯ ಮಾಡಿಕೊಡೋದಕ್ಕೆ ನಾನು ಸಿದ್ಧವಾಗಿದ್ದೇನೆ. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಾಗೂ ನನ್ನ ನಮಸ್ಕಾರ. ರಮಣ, ನಿಮಗೆ ರಾಮಚಂದ್ರ ಅನ್ನೋಕ್ಕಿಂತಲೂ ಕೂಡ ರಾಮಣ್ಣ ಅನ್ನೋ ಪದ ನನಗೆ ಆಪ್ಯಾಯ ಅನಿಸುತ್ತೆ. ಯಾಕೆಂದರೆ ನಿಮ್ಮ ಒಡನಾಟಕ್ಕೆ ಬಂದವರು ಇರ್ಬೋದು, ನಿಮ್ಮ ಜೊತೆ ಬೆಳೆದಂಥವ್ರು ಇರ್ಬೋದು, ಅವ್ರು ಯಾರಿಗೂ ಕೂಡ ಒಂದು ರೀತಿಯಲ್ಲಿ ರಂಗಭೂಮಿ ಕ್ಷೇತ್ರದಲ್ಲಿ ರಾಮಚಂದ್ರ ಅನ್ನೋದಕ್ಕಿಂತಲೂ ಕೂಡ ರಾಮಣ್ಣ ಅನ್ನೋದು ಭಾಳ ಪ್ರಚಲಿತವಾದಂಥ ಹೆಸರು. ಅಂಥ ರಾಮಣ್ಣ, ನಮ್ಮ ನಡುವೆ ನೀವು ಮಾಡಿದಂಥ ಸಾಧನೆಗಳು, ನೀವು ಏನೇನು ಆ ಒಂದು ರಂಗ ಪಯಣದಲ್ಲಿ ತಮ್ಮ ಬದುಕನ್ನು ಕಟ್ಕೊಂಡಿದ್ದೀರಿ, ಆ ಬದುಕು ಬೇರೆಯವ್ರಿಗೂ ಕೂಡ ಯಾವ ರೀತಿ ಕಟ್ಕೊಟ್ಟಿದ್ದೀರಿ ಅನ್ನೋದು ಕೂಡ ಭಾಳ ಮುಖ್ಯ ಆಗ್ತದೆ. ಆ ಕಾರಣಕ್ಕಾಗಿ ಇವತ್ತು ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ನ ಮೂಲಕ ನಿಮ್ಮನ್ನು ನಾಡಿನ ಜನತೆಗೆ ಪರಿಚಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮೊದಲಿಗೆ ನಿಮ್ಮ ಬಾಲ್ಯ ಮತ್ತು ನಿಮ್ಮ ಹುಟ್ಟಿದ ಊರು, ನಿಮ್ಮ ತಂದೆ ತಾಯಿ ಮತ್ತು ವಿದ್ಯಾಭ್ಯಾಸದ ಮೂಲಕ ಆರಂಭದ ಹೆಜ್ಜೆಗಳ ಮೂಲಕ ನಾನು ನಿಮ್ಮನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ನಮ್ಮ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆ ದಯಮಾಡಿ ತಾವು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಖಂಡಿತ. ನಾನು ಹುಟ್ಟಿದ್ದು ಒಂದು ಹಳ್ಳಿಯಲ್ಲಿ, ಅದು ಒಂದು ಹಳ್ಳಿಯ ಬೆಟ್ಟದಲ್ಲಿ. ಹಾಗಾಗಿ ಆ ಬೆಟ್ಟದಲ್ಲಿ ಹುಟ್ಟಿದ್ದಕ್ಕಾಗಿ ಅವರು ಬೆಟ್ಟದ ರಾಮ ಅಂತ ನನ್ನ ಹೆಸರಿಟ್ಟರು. ಅದಾದಮೇಲೆ ಅದನ್ನು ರಾಮಚಂದ್ರ ಅಂತ ಬದಲಾಯಿಸಿದ್ರು ನಮ್ಮ ತಾಯಿ. ಅದಾಗಿ ರಂಗಭೂಮಿಗೆ ನಾನು ಬಂದಮೇಲೆ ಅದು ರಾಮಣ್ಣ ಆಗೋಯಿತು. ಅಂದರೆ ರಾಮಣ್ಣ ಅಂದರೆ ಭಾಳ ಹತ್ತಿರದಿಂದ ಮಾತನಾಡ್ದಂಗೆ ಇರುತ್ತೆ. ರಾಮಚಂದ್ರ ಅಂದರೆ ಏನೋ ಒಂದು ಭಾಳ ವಿಜೃಂಭಣೆಯಿಂದ ವಿಜೃಂಭಿಸುವಂಥ ರಂಗಭೂಮಿಯನ್ನು ನೀವು ನೋಡಿರೋದೇ ಹಾಗೆ, ಎಲ್ಲರನ್ನು ಅಣ್ಣ ತಮ್ಮದಿರ ಹಾಗೆ, ಅಕ್ಕ ತಂಗಿಯರ ಹಾಗೆ, ಒಂದು ರೀತಿ ಕುಟುಂಬದ ರೀತಿಯಲ್ಲಿ ಅದನ್ನು ನೋಡ್ಕೊಂಡು ಬಂದಿದ್ದೀರಿ. ನನ್ನ ತಂದೆ ಹೆಸರು ಮುನಿಸ್ವಾಮಪ್ಪ ಅಂಥೇಳಿ, ನನ್ನ ತಾಯಿ ಲಕ್ಷ್ಮೀ ನರಸಮ್ಮ. ಅವರಿಗೆ ನಾನು 9ನೇ ಮಗ. ಒಟ್ಟು 18 ಜನ ಮಕ್ಕಳು ನಮ್ಮ ತಾಯಿಗೆ. ದೊಡ್ಡ ಸಂಸಾರ, ದೊಡ್ಡ ಸಂಸಾರ. ಅದರಲ್ಲಿ ನನಗೆ ಬುದ್ಧಿ ಬಂದಾಗ ನಾವು ಒಂದು 12 ಜನ ಇದ್ವಿ. 4 ಜನ ಅಣ್ಣ ತಮ್ಮಂದರು, 2 ಜನ ಅಕ್ಕ ತಂಗಿರಿದ್ವಿ. ಅದರಲ್ಲಿ ನಾವು ಎಲ್ಲ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಕೊಂಡಿದ್ದವರು. ಅದರಲ್ಲಿ ನಾನೊಂದು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸಾಮಾನ್ಯ ಬಟ್ಟೆ ಅಂಗಡಿ ಅಂದರೆ ಒಂದು 15 ರೂಪಾಯಿ ಸಂಬಳಕ್ಕೆ ನಾನು ಒಂದು ಜೆಂಟ್ರಿ ಅಂಥೇಳಿ ಬೆಂಗಳೂರಿನ ಕಲ್ಪನಾ ಥಿಯೇಟರ್ ಪಕ್ಕದಲ್ಲಿ ಒಂದು ಅಂಗಡಿ. ವಿದ್ಯಾಭ್ಯಾಸ ಮುಂಚೆನೇ? ವಿದ್ಯಾಭ್ಯಾಸ ಇಲ್ಲವೇ ಇಲ್ಲ. ಪ್ರಾಥಮಿಕ ವಿದ್ಯಾಭ್ಯಾಸ ಎಂಥದ್ದು ಇಲ್ಲ. ನಾನು ವಿದ್ಯಾಭ್ಯಾಸ ಮಾಡಿದ್ದಂದರೆ ನಿಮ್ಮಂಥವ್ರ ಜೊತೆಯಲ್ಲಿ ಒಡನಾಟದಲ್ಲಿ ಓದಿ ಬಂದು, ಹಾಗಾಗಿ ನನ್ನ ವಿದ್ಯಾಭ್ಯಾಸಗಳನ್ನು ಇವತ್ತು ನಾನು ಒಬ್ಬ SSLC ಪಾಸ್ಟ್ ಸ್ಟೂಡೆಂಟ್ ಥರ ಮಾತಾಡ್ಬೋದು. ರಂಗಭೂಮಿನೇ ಎಲ್ಲ ಎಲ್ಲ ಪ. ಹಾಗಾಗಿ ನಾನು ಅಲ್ಲಿ ಆರಂಭ ಆಯಿತು ನನ್ನ ಜೀವನ. ಹಾಗಾಗಿ ಒಂದು 10-12 ವರ್ಷಕ್ಕೆ ನಾನು ಕೆಲಸದಲ್ಲಿದ್ದು, ಆವಾಗ ನಮಗೆ ಭಾಳ ತೊಂದರೆನೂ ಇತ್ತು. ಅಂದರೆ ಈ 2ನೇ ಯುದ್ಧ ಇದ್ದಾಗಿತ್ತಲ್ಲ, ಹಾಗಾಗಿ ನಮ್ಮ ತಂದೆ ತಾಯಿಗಳು ಸ್ವಲ್ಪ ಕಷ್ಟದಲ್ಲಿದ್ದು, ಹಾಗಾಗಿ ಅವ್ರನ್ನೆಲ್ಲ ಸಾಕುವಂತಹ ಜವಾಬ್ದಾರಿನೂ ನಮ್ಮ ಮೇಲೆ ಇತ್ತು ಆಗಲಿಂದಲೇ. ಹಾಗಾಗಿ ನಾವು ಅಲ್ಲಿ ಕೆಲಸಕ್ಕೆ ಸೇರಿಕೊಂಡ್ವಿ. ಹಾಗೆ ಕೆಲಸಗಳಲ್ಲಿ ಸೇರಿಕೊಂಡು ಕೆಲಸ ಮಾಡ್ತಾ ಮಾಡ್ತಾ ನಮ್ಮ ಪಕ್ಕದಲ್ಲೇ ಸುಭಾಷ್ ನಗರ ಅಂತಿದೆ, ಇವತ್ತಿನೇನು ಬೆಂಗಳೂರಿನಲ್ಲಿ ಬಸ್ ಸ್ಟ್ಯಾಂಡ್ ಅಂತ ಇದೆಯಲ್ಲ, ಆ ಬಸ್ ಸ್ಟ್ಯಾಂಡಲ್ಲಿ ಹಿರಣ್ಯ ಮಂತ್ರಿ ಮಂಡಳಿ ಅಂತ ಒಂದು ಭಾಳ ದೊಡ್ಡ ಥಿಯೇಟ್ರ್ ಇತ್ತು. ಥಿಯೇಟ್ರ್ ಅಂದರೆ ಜಂಗ್ ಶೀಟ್ ಹಾಕಿ ಆವಾಗಿನ ಕಾಲದ ವೃತ್ತಿ ರಂಗಭೂಮಿ ಮತ್ತು ಹವ್ಯಾಸಿ ಎಲ್ಲರೂ ಸೇರ್ತಿದ್ದ ಜಾಗ ಅದು. ಅಂದರೆ ರವೀಂದ್ರ ಕಲಾಕ್ಷೇತ್ರ ಟೌನ್ ಹಾಲು ಎಲ್ಲ ಬೆಂಗಳೂರಿನಲ್ಲಿತ್ತು. ಆದರೆ ನಮಗೆ ಅದು ಭಾಳ ಸೆಂಟ್ರು. ಸಾಯಂಕಾಲ 6 ಗಂಟೆ ಆದಮೇಲೆ ನಾಟಕ ನೋಡೋದಕ್ಕೆ ಹೋಗ್ತಾಯಿದ್ವಿ. ಇದು ಆ ನಾಟಕ ನೋಡ್ತಾ ನೋಡ್ತಾ ಇದು ವಿನ್ಯಾಸಕ್ಕೆ ನಾವು ಹೋದ್ವಿ ಅಲ್ಲಿ. ಆದರೆ ಇದು ವಿಕಾಸ ಆಗಿ ನಮ್ಮ ಬದುಕನ್ನು ಕಟ್ಕೊಡುತ್ತೆ ಅಂತ ನಮ್ಮ ಕನಸಲ್ಲೂ ಕಂಡಿರಲಿಲ್ಲ. ಆದರೆ ಅದು ವಿಕಾಸಕ್ಕಾಗಿ ನಮಗೇನು ಅದು ಮೋಸ ಮಾಡಲಿಲ್ಲ. ಬಟ್ ನಮ್ಮನ್ನು ಇಡೀ ವಿಶ್ವಕ್ಕೆ ಪರಿಚಯ ಮಾಡುವಂಥ ಕೆಲಸ ಮಾಡಿಕೊಡ್ತು ರಂಗಭೂಮಿ. ಅದಕ್ಕೆ ನನ್ನ ದೊಡ್ಡ ನಮಸ್ಕಾರ ಮೊದಲನೇದಾಗಿ ರಂಗಭೂಮಿ. ಹಾಗೆ ರಂಗಭೂಮಿಯಲ್ಲಿ ಆ ಒಡನಾಡದಲ್ಲಿ ಬೆಳೀತಾ ಬೆಳೀತಾ ನನ್ನ ಇವತ್ತಿನೇನು ನಾದಬ್ರಹ್ಮ ಹಂಸಲೇಖ ಅವರ ಜೊತೆಗೂಡಿ, ಅಂದರೆ ಅವ್ರ ಪರಿಚಯ ಆಯಿತು. ಅವ್ರ ಪರಿಚಯದಲ್ಲಿ ನಾನು ಆ ಥಿಯೇಟ್ರ್ನಲ್ಲಿ ಕಸ ಗಿಸ ಗುಡಿಸುವಂಥ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಪಾತ್ರವನ್ನು ಮಾಡ್ತಾ, ಹಾಗೆ ಆ ತಂಡದ ಒಬ್ಬ ಸದಸ್ಯನಾಗಿ ಇದುವರೆಗೂ ಅದೇ ತಂಡದಲ್ಲಿ ಇದ್ದೀನಿ. ನಾನು ಹಂಸಲೇಖ ಅವರ ತಂಡದಲ್ಲಿ ನಿರಂತರವಾಗಿ 40 ವರ್ಷಗಳಿಂದ ಆ ಪಯಣದಲ್ಲೇ ಇದ್ದೀನಿ. ಅದೇ ರೇಮಂಡ್ ರಾಮಣ್ಣ ಅಲ್ಲಿ ಬಟ್ಟೆಯನ್ನು ತೋರಿಸುವಂಥ ಕಾಯಕದಿಂದ ಶುರು ಮಾಡಿ ಬಟ್ಟೆಯನ್ನು ತೊಡಿಸುವ ಕಾಯಕಕ್ಕೆ ಬಂದಂಥದ್ದು ಕೂಡ ಒಂದು ಭಾಳ ದೊಡ್ಡ ಒಂದು ಜರ್ನಿ ಅಂತ ನಾನಾದರೂ ಕೂಡ ಭಾವಿಸ್ಕೋತೀನಿ. ಆದರೆ ರೇಮಂಡ್ ರಾಮಣ್ಣ ಮೇಕಪ್ ರಾಮಣ್ಣ ಹೇಗಾದರೂ? ಇಲ್ಲಿ ಒಂದು ವಿಷಯ ಇದೆ. ನಾವು ನಮ್ಮ ಕಂಪನಿ ನಾಟಕಗಳನ್ನು ಮಾಡುವಾಗ ಮೊದಲು ನನ್ನ ಗುರುಗಳಾದಂಥ ಪೊನ್ನುಸ್ವಾಮಿಯವರು ಬಂದು ನಾಟಕಕ್ಕೆ ಮೇಕಪ್ ಮಾಡ್ತಾಯಿದ್ರು. ಆ ನಾಟಕಕ್ಕೆ ಮೇಕಪ್ ಮಾಡುವಾಗ ಅವರಿಗೆ ಬೇರೆ ಬೇರೆ ಕಾರ್ಯಕ್ರಮಗಳ ನಿಮಿತ್ತ ಅವ್ರು ಬರೋಕ್ಕಾಗ್ತಿರ್ಲಿಲ್ಲ. ಆಗ ನಾವು ಆ ಬಣ್ಣವನ್ನು ಹಚ್ಚೋದಕ್ಕೆ ಆರಂಭ ಮಾಡಿದ್ವಿ. ಇದಕ್ಕೆ ನನ್ನ ದೊಡ್ಡ ಒಂದು ಶಾಲೆ ಇದೆ, ಅದು ಚೌಡೇಶ್ವರಿ ವಸ್ತ್ರಾಲಂಕಾರ ಅಂತೇಳಿ ಬೆಂಗಳೂರಿನಲ್ಲಿ ಭಾಳ ದೊಡ್ಡ ಮಟ್ಟದ ಇದೇ ರೀತಿ ಇವತ್ತೇನು ನೀವು ಬಣ್ಣದವಾಡಿಯನ್ನು ನೋಡ್ತಿದ್ದೀರಿ ಅದಕ್ಕೆ 4 ಪಟ್ಟು
ದೊಡ್ಡ ಹೆಸರುವಾಸಿಯಾದಂತ ಚೌಡೇಶ್ವರಿ ವಸ್ತ್ರ ಅಲಂಕಾರ ಅಂತಿತ್ತು ಅದರ ಮಾಲೀಕರು ಬಂದು ಶಿವಣ್ಣ ಅಂತ ಇದ್ದರು ಅವರ ಅಂಗಡಿಯಲ್ಲಿ ನಾವೆಲ್ಲ ಸಂಜೆ ತಮಾಷೆಗೆ ಕಾಲ ಕಳೆಯಕ್ಕೆ ಹೋಗ್ತಿದ್ವಿ ಆಗ ಕಾರ್ಯಕ್ರಮಗಳು ಹೆಚ್ಚಾದಾಗ ಎಲ್ಲರೂ ಹೋಗಿ ಮೇಕಪ್ ಮಾಡ್ತಾ ಇದ್ದರು ಎಲ್ಲರೂ ಅನಿವಾರ್ಯತೆ ಅಲ್ಲಿ ಮೇಕಪ್ ಮಾಡ್ತಾ 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 ಇದು ನಮ್ಮ ಬದುಕು ಕಟ್ಕೊಳ್ತೀವಿ ಅಂತ ನಮ್ಮ ಖಂಡಿತ ಅನ್ಕೊಂಡಿರಲಿಲ್ಲ ಬಟ್ ಮೇಕಪ್ ನಿಂದನೇ ನಾನು ಬದುಕು ಕಟ್ಕೊಳ್ತೀನಿ ಎಂದಿದ್ದು ನಾವು ಸ್ವಲ್ಪ ದಿನಗಳ ಕಳೆದ ಮೇಲೆ ಹವ್ಯಾಸವೇ ಹೋಗಿ ಬದುಕೇ ಆಯ್ತು ಬದುಕೇ ಆಗುತ್ತೆ ಹವ್ಯಾಸ ಅನ್ನೋದು ಹೋಗಿ ಅದು ನಮ್ಮ ಬದುಕನ್ನು ಹೇಗೆ ಕಟ್ಕೊಡ್ತು ಅಂದರೆ ಅದಿಲ್ಲದೆ ನಾವು ಇಲ್ಲ ಅನ್ನೋ ರೀತಿಯಲ್ಲೇ ಆಗ್ಬಿಟ್ವಿ ನಾವು ಹಾಗಾಗಿ ಅಲ್ಲಿಂದ ಆರಂಭ ಆಯಿತು ನೋಡಿ ನಮ್ಮ ಬಣ್ಣದ ಬದುಕು ಬಣ್ಣದ ಬದುಕು ಆರಂಭ ಆಗಿ ವೃತ್ತಿ ರಂಗಭೂಮಿ ಆಯಿತು ಹವ್ಯಾಸಿ ಆಯಿತು ಹೀಗೆ ನಾನಾ ವಿಧವಾದ ಎಲ್ಲ ರಂಗ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳುವಂಥ ಕೆಲಸಗಳಾಯ್ತು ಅದೇ ಪಟ್ಟೆ ಅಂಗಡಿಯಿಂದ ಬಂದು ರಂಗಭೂಮಿಯಲ್ಲೇ ನೀವು ಹೆಚ್ಚಿಗೆ ತೊಡಗಿಸ್ಕೊಂಡ್ರಿ ಅದೇ ಈಗ ತಾನು ಹೇಳಿದ್ರಿ ನನಗೆ ಅದೇ ಅನಿವಾರ್ಯ ಆಗಿತ್ತು ಅದು ನನ್ನ ಬದುಕು ಕೂಡ ಕಟ್ಕೋಬೇಕನ್ನೋ ಮಾತಿನ ಹೇಳಿದ್ರಿ ಆಮೇಲೆ ರಾಜ್ಯ ರಾಜಧಾನಿಯಿಂದ ನಿಮ್ಮ ಪಯಣ ಅಲ್ಲಿ ಜನ್ಮಭೂಮಿಯಾಗಿ ಈ ಸಾಂಸ್ಕೃತಿಕ ಸಾಹಿತ್ಯಕ ನಗರ ಮೈಸೂರು ನಿಮಗೆ ಯಾವ ರೀತಿಯ ಸೆಳೆತ ಮತ್ತು ಇಲ್ಲಿಗೆ ಬರಲಿಕ್ಕೆ ಕಾರಣ ಏನು ಅದಕ್ಕೆ ದೊಡ್ಡ ಕಾರಣ ಅಂದರೆ ನಾವು ನಾಟಕ ಕಂಪನಿಯಲ್ಲಿದ್ವಿ ಆಗ ಇವತ್ತೇನು ನನ್ನ ಶ್ರೀಮತಿ ಇದ್ದಾಳೆ ಅವಳ ನನ್ನ ಪ್ರೇಮ ಬೆಳೀತು ಮದುವೆ ಆಗಬೇಕು ಅಂದ್ವಿ ಮದುವೆ ಆಗಬೇಕು ಅಂದಾಗ ಗೊತ್ತಿದೆಯಲ್ಲ ಸಣ್ಣ ಪುಟ್ಟ ಗಲಾಟೆಗಳಾಗಿರುತ್ತೆ ಹಾಗಾಗಿ ಹೌದೌದು ಅದನ್ನು ಬಿಟ್ಟು ಬೆಂಗಳೂರು ಬಿಟ್ಟು ನಾವು ಮೈಸೂರು ಬರೋದಕ್ಕೆ ಅದೇ ಮುಖ್ಯ ಕಾರಣ ಅದಾದ್ಮೇಲೆ ನಾನು ಅವತ್ತಿಂದ ನನ್ನ ರಂಗಭೂಮಿನೇ ಬೇಡ ಇದು ಸಾಕು ನನಗೆ ರಂಗಭೂಮಿ ಜೀವನ ಬೇಡ ಅಂಥೇಳಿ ಇಲ್ಲಿ ಮೈಸೂರಿನಲ್ಲಿ ಬಂದು ಇಲ್ಲಿ ರಾಘವೇಂದ್ರ ಗಾರ್ಮೆಂಟ್ಸ್ ಅಂತ ಸಯಾಜಿರೋ ರೋಡಲ್ಲಿದೆ ಅಲ್ಲಿ ನಾನು ಕೆಲಸಕ್ಕೆ ಸೇರಿಕೊಂಡೆ ಅಲ್ಲಿ ಕೆಲಸಕ್ಕೆ ಸೇರಿಕೊಂಡಾಗ ಇವತ್ತಿನ ಭಾಳ ದೊಡ್ಡ ಹರಿಕಥಾ ವಿದ್ವಾಂಸರಾದಂಥ ಗುರುರಾಜ್ ನಾಯ್ಡು ಅವರು ಅಲ್ಲಿ ಬರ್ತಾ ಇದ್ರು ಅರುಣ್ ಕುಮಾರ್ ಅರುಣ್ ಕುಮಾರ್ ಅಂದರೆ ಅರುಣ್ ಕುಮಾರ್ ಅಂದರೆ ಭಾಳ ಜನಕ್ಕೆ ಪರಿಚಯ ಆಗೋದಿಲ್ಲ ಹರಿಕಥಾ ಅವ್ರಿಗೆ ಅವರು ನಾಟಕಗಳಲ್ಲಿ ಪಾತ್ರ ಮಾಡ್ತಿದ್ರು ಆಗ ನಾವು ಮೇಕಪ್ಗೆ ಅಲ್ಲಿಂದ ಹೋಗ್ತಿದ್ವಿ ನಾವು ಚೌಡೇಶ್ವರಿ ವಸ್ತು ಅಲಂಕಾರದ ಮೇಕಪ್ ಮಾಡ್ತಾ ಅವ್ರಿಗೆ ಮೇಕಪ್ ಎಲ್ಲ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಹಾಗೆಲ್ಲ ಕಾಲ ಕಳೀತಿದ್ವಿ ಅಂದರೆ ಆಗಿನ ದಿಗ್ಗಜರ ಜೊತೆಯಲ್ಲೂ ನಾವು ಇದು ಉಡುಗಾಟಿಕೆ ಆಗೇ ತೊಗೊಂಡ್ವಿ ನಾವು ಯಾವುದು ಸೀರಿಯಸ್ ಆಗಿ ಸಲಿಗೆಗಳಿತ್ತು ಸೀರಿಯಸ್ ಆಗಿ ಯಾವುದು ತೊಗೊಳ್ಳಿಲ್ಲ ಅಂದರೆ ಬಿ ಸಿ ವೆಂಕಟಪ್ಪನವ್ರು ಆಗಿರ್ಬೋದು ಬಶೀರ್ ಅವ್ರು ಆಗ್ಬೋದು ಈ ಥರದ್ದು ಹೇಳ್ತಾ ಹೋದರೆ ದೊಡ್ಡ ಪಿ ವಜ್ರಪ್ಪನವ್ರು ಆಗ್ಬೋದು ಶೇಷಾದ್ರಿ ಅವ್ರು ಆಗ್ಬೋದು ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರು ರಂಗಭೂಮಿಯ ದೊಡ್ಡ ದಿಗ್ಗಜರುಗಳೇ ಒಟ್ಟಿಗೆ ನಾವು ಇದೇ ರೀತಿ ತಮಾಷೆಯಾಗಿ ಕಾಲ ಕಳ್ಕೊಂಡು ಬರ್ತೀವಿ ಆದರೆ ನಮ್ಗೆ ಇದು ಬದುಕು ಇಷ್ಟು ಕಷ್ಟ ಇದೆ ಅಂತ ಗೊತ್ತಿರಲಿಲ್ಲ ಬಟ್ ರಂಗಭೂಮಿ ಭಾಳ ನಮಗೆ ಬೇಡ ಅನಿಸ್ಬಿಟ್ಟು ನಾನು ಮೈಸೂರು ಬಂದೆ ಅದಾದಮೇಲೆ ಇವರು ಯಾವಾಗ ಬಂದರು ಅಲ್ಲಿ ಬಂದು ಇದೇನು ರಾಮಣ್ಣ ಇಲ್ಲಿದ್ದಾರಲ್ಲ ಅಂದರು ಹ್ಞೂ ಸರ್ ಬೇಡ ಅಂತ ಬಂದುಬಿಟ್ಟಿದ್ದೆ ಏ ಬನ್ನಿ 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 ಅಂದ್ಬಿಟ್ಟು ಅಲ್ಲಿಂದ ಆರಂಭ ಆಯಿತು ನನ್ನ ಮತ್ತೆ ರಂಗಭೂಮಿಯ ಬದುಕು ಇಲ್ಲಿ ಟೌನ್ ಹಾಲ್ನಲ್ಲಿ ಅವ್ರದ್ದು ಒಂದು ನಾಟಕ ಆಯಿತು ಕೃಷ್ಣ ಸಂಧಾನ ಅದಕ್ಕೆ ನಾನು ಮೇಕಪ್ ಹೋದೆ ಅಲ್ಲಿಂದ ಆರಂಭ ಆಯಿತು ಮತ್ತೆ ಇದು ಮರಳಿ ರಂಗಭೂಮಿಗೆ ಇದಾದಮೇಲೆ ನಮ್ಮ ಅತ್ತಿಗೆಯವರು ನನ್ನ ಹೆಂಡತಿಯೆಲ್ಲ ಪಾರ್ಟ್ ಮಾಡ್ತಾಯಿದ್ರು ನಮ್ಮ ಅತ್ತಿಗೆಯವ್ರ ಜೊತೆಲಿ ಒಂದು ನಾಟಕಕ್ಕೆ ಹೋಗಿದ್ದೆ ಆವಾಗ ನಮ್ಮ ಶಿವಣ್ಣ ಅಂತ ಮೈಸೂರಿನಲ್ಲಿ ಒಬ್ಬ ಮೇಕಪ್ ಮ್ಯಾನ್ ಇದ್ದರು ಅಂದರೆ ಇವಾಗ ರಾಜು ಸೌಂಡ್ ಸಿಸ್ಟಮ್ ಅಂತ ಏನು ಹೇಳ್ತೀರಿ ಅವರ ಅಣ್ಣ ಜಯಶಂಕರ್ ಸ್ವಾಮಿ ಅವರ ಅಣ್ಣ ಶಿವಣ್ಣ ಅಂಥೇಳಿ ಅವ್ರು ಮೇಕಪ್ ಮಾಡುವಾಗ ನ್ಯೂನ್ಯತೆಗಳಿರಲಿಲ್ಲ ಅದೇನೇನೂ ಮಾಡ್ತಿದ್ರು ಬಟ್ ಯಾವುದೋ ಒಂದಕ್ಕೆ ನಾನು ಗಡ್ಡವಾದ ಮೇಕಪ್ ಇರಲಿಲ್ಲ ಅವಾಗ ನಾನು ಒಂದು ಗಡ್ಡ ಹಾಕಬೇಕಾಗಿತ್ತು ಅವ್ರ ಹತ್ರ ಕೂದಲಿರಲಿಲ್ಲ ಹೇಗೆ ಮಾಡಬೇಕು ಅಂತ ಅವ್ರಿಗೆ ಏನು ತಲೆಯಲ್ಲಿ ನೋಡಲಿಲ್ಲ ಅಲ್ಲಿ ಪಕ್ಕದಲ್ಲಿ ಅವ್ರು ಕೂತಿದ್ರು ಕೈಯಲ್ಲಿ ಕೂದಲು ಕಟ್ ಮಾಡಿಬಿಟ್ಟು ಅದನ್ನು ಅಂಟಿಸಿ ನೋಡ್ರಪ್ಪ ಗಡ್ಡ ಅಂದ್ಬಿಟ್ಟು ಆಚೆ ಬಂದುಬಿಟ್ಟು ಅವ್ರ ತಲೆನ ಇವ್ರ ಗಡ್ಡಕ್ಕೆ ಹಾಕಿ ಗಡ್ಡಕ್ಕೆ ಹಾಕಿ ಬಂದುಬಿಟ್ಟೆ ಅಲ್ಲಿಂದ ಇಲ್ಲಿ ಹಳ್ಳಿಯ ಯಾರು ರಂಗಭೂಮಿ ಕಲಾವಿದರಿದ್ರು ಅವರು ನಮ್ಮನ್ನು ಕಾಪಾಡಿಬಿಟ್ರು ಅವತ್ತಿಂದ ಪ್ರತಿನಿತ್ಯ ನಮ್ಮ ಕಾರ್ಯಕ್ರಮಗಳು ಹಾಗೆ ಶುರುವಾಯಿತು ಇಡೀ ಮೈಸೂರಿನ ಎಲ್ಲ ಹಳ್ಳಿಗಳು ಮಂಡ್ಯ ಆಗ್ಬೋದು ಚಾಮರಾಜನಗರ ಆಗ್ಬೋದು ಕೊಳ್ಳೇಗಾಲ ಆಗ್ಬೋದು ಈ ಕಡೆ ಎಚ್ ಟಿ ಕೋಟೆ ಹೀಗೆ ಎಲ್ಲ ಹಳ್ಳಿಗಳ ನಾಟಕಗಳಿಗೆ ಹೋಗೋಕ್ಕೆ ಆರಂಭ ಮಾಡಿದೆ ಈ ಎಲ್ಲದರ ನಡುವೆ ಇಲ್ಲಿ ಒಂದು ದೊಡ್ಡ ನಾಟಕವನ್ನು ಬೆಂಗಳೂರಿನ ಕಲಾವಿದರು ಇಲ್ಲಿ ಒಂದು ಜೈಲಿನಲ್ಲಿ ಒಂದು ನಾಟಕ ಮಾಡಬೇಕಾಗಿತ್ತು ಇದೇ ಗಣಪತಿ ಹಬ್ಬ ಆ ಸಂದರ್ಭದಲ್ಲಿ ಇಲ್ಲಿ ದೇವನ್ ಅಂತಿದ್ದರು ಡಿ ಸಿ ಆಫೀಸ್ನಲ್ಲಿದ್ದರು ಅವರು ಭಾಳ ಒಳ್ಳೆಯ ನಿರ್ದೇಶಕರು ಅದು ಎಚ್ ಎಂ ನಾಯಕ ನಾಟಕ ಇತ್ತು ಆ ನಾಟಕಕ್ಕೆ ವಸ್ತ್ರಾಲಂಕಾರಕ್ಕೆ ಏ ರಾಮಣ್ಣ ಇದ್ದಾನೆ ಹೇಳ್ಬಿಡಿ ಮಾಡ್ತಾನೆ ನಾನು ಬಂದರು ರಾಮಣ್ಣ ಇದ್ದಾರೆ ಹೇಳಿದ್ರು ಒಪ್ಕೊಂಬಿಟ್ಟೆ ನಾನು ಒಪ್ಕೊಂಡ ಮೇಲೆ ಅಲ್ಲಿ ಯಾರಿಗೂ ಹೇಳದೆ ಕೊಡ್ತೀನಿ ಅಂದರು ಅವತ್ತಿನ ದಿನ ಕೈ ಎತ್ಬಿಟ್ರು ಅವರು ವಸ್ತ್ರಾಲಂಕಾರಕ್ಕೆ ಬೇಕಾದ ಉಡುಪುಗಳನ್ನು ಕೊಡ್ತೀನಿ ಎಂದವ್ರು ಕೈ ಇದ್ದ ಅಂದರೆ ನಮ್ಮ ಹತ್ರ ಏನು ಇರಲಿಲ್ಲ ಆ ಸಮಯದಲ್ಲಿ ನನಗೆ ಬಾಲಾಜಿ ಸಿಂಗ್ ಅಂತ ಒಬ್ಬರಿದ್ದರು ಅವರು ಗುಬಿ ಕಂಪ್ನಿಯ ಭಾಳ ದೊಡ್ಡ ಕಲಾವಿದರು ಅವರು ಇಲ್ಲಿ ಆವಾಗ ಸಣ್ಣ ಪುಟ್ಟ ವಸ್ತುಗಳನ್ನ ಇಟ್ಕೊಂಡಿದ್ದರು ಆ ನಾಟಕವನ್ನು
ಹೇಗೋ ಅವರ ಹತ್ರ ಇದ್ದಿದ್ದ ಪದಾರ್ಥಗಳನ್ನ ತಗೊಂಡು ಹಾಕಿ ನಿಭಾಯಿಸ್ಬಿಟ್ವಿ. ನಿಭಾಯಿಸಿದ ಮೇಲೆ ನಮಗೆ ಬಹಳ ನೋವಾಯಿತು, ದುಃಖನೂ ಆಯಿತು. ಯಾಕೆಂದರೆ ನಾವು ರಂಗಭೂಮಿಯನ್ನೇ ನಂಬಿಕೊಂಡು ಇಷ್ಟೆಲ್ಲ ಮಾಡಿ ರಂಗಭೂಮಿಗೆ ಮೋಸ ಮಾಡುವಂಥ ಪರಿಸ್ಥಿತಿ ಬಂತಲ್ಲ ಅಂಥೇಳಿ ಅವತ್ತು ಆರಂಭ ಆಗಿದೆ ಶ್ರೀ ರಾಜೇಶ್ವರಿ ವಸ್ತ್ರಾಲಂಕಾರ. ಇವತ್ತೇನು ನೀವು ಕಾಣ್ತೀವಿ ಅವತ್ತೇ ಆ ಮುಹೂರ್ತವನ್ನು, ಅದೇ ಅವತ್ತೇ ಮುಹೂರ್ತ ಫಿಕ್ಸ್ ಮಾಡಿದೆ. ಮೈಸೂರಿನಲ್ಲಿ ಯಾರಿಗೂ ಇಲ್ಲ ಅನ್ನುವ ಸೊಲ್ಲೇ ಇಲ್ಲಬಾರ್ದು ಅಂಥ ಒಂದು ಉಡುಪಿನ ಅಂಗಡಿ ಆಗಬೇಕಂತೇಳಿ ನಾನು ಆರಂಭ ಮಾಡಿದೆ. ಇವತ್ತು ಅದೇ ನಡ್ಕೊಂಡು ಹೋಗ್ತಾ ಇದೆ. ಈಗ ಕಂಪನಿ ನಾಟಕ, ವೃತ್ತಿ ರಂಗಭೂಮಿ, ವ್ಯಾಸಿ ನಾಟಕ, ಇವು ಮೂರರಲ್ಲೂ ಕೂಡ ನೀವು ತೊಡಗಿಸ್ಕೊಂಡಿದ್ದೀರಲ್ಲ, ಹೇಗೆ ಕಾರಣ ಮೂರು ಕ್ಷೇತ್ರಗಳನ್ನ? ಇವತ್ತು ಯಾರೋ ಒಂದು ಕ್ಷೇತ್ರದಲ್ಲಿ ಮಾತ್ರ ಅವರು ತೊಡಗಿಸ್ಕೊಳ್ಳೋಕೆ ಸಾಧ್ಯ, ಆದರೆ ಮೂರು ಕ್ಷೇತ್ರಗಳು ನಿಮಗೆ ಯಾವ ರೀತಿ ಅಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ನಿಮಗೆ ಪೂರಕವಾಗಿ ವಾತಾವರಣ ಸಿಕ್ತು? ನಿಮಗೆ ಪೂರಕವಾಗಿ ವಾತಾವರಣ ಸಿಕ್ಕಿದ್ದೆ ನಮಗೆ ಚೌಡೇಶ್ವರಿ ವಸ್ತ್ರಾಲಂಕಾರ. ಯಾಕೆಂದರೆ ಅಲ್ಲಿ ಎಲ್ಲರೂ ಬರ್ತಿದ್ರು, ಕಂಪನಿ ಕಲಾವಿದರು, ಕಂಪನಿ ಕಲಾವಿದರು, ಹವ್ಯಾಸಿಗಳು, ವೃತ್ತಿಯವರು, ಇತ್ತೀಚಿನ ಕಲಾವಿದರು ಏನಂತಿರಲ್ಲ ನೀವು, ಅವ್ರಿಗೆಲ್ಲ ಬರ್ತಿದ್ರು. ಅಲ್ಲಿ ಬೆಳಗಲ್ ವೀರಣ್ಣವರು ಆಗ್ಬೋದು, ಏಣಿಗೆ ಬಾಳಪ್ಪನವ್ರು ಆಗ್ಬೋದು, ಅಥವಾ ನಜೀರ್ ಸಾಬ್ರು ಆಗ್ಬೋದು, ಆ ಥರದವ್ರು ಭಾಳ ದೊಡ್ಡ ದೊಡ್ಡ ಕಲಾವಿದರು. ಅವ್ರ ಹೆಸರು ಹೇಳೋದಕ್ಕೂ ನಾವು ಅರ್ಹರವಲ್ವ ಗೊತ್ತಿಲ್ಲ ನನಗೆ, ಮತ್ತು ಅಷ್ಟು ದೊಡ್ಡ ದೊಡ್ಡ ಕಲಾವಿದರೆಲ್ಲ ಆ ಅಂಗಡಿ ಹತ್ರ ಬರೋರು. ನಾವು ಅವ್ರಿಗೋಗಿ ಮೇಕಪ್ ಮಾಡ್ತಾಯಿದ್ವಿ. ಇವತ್ತು ಆ ಬಾಂಧವ್ಯಗಳನ್ನು ಹಾಗೆ ಇಟ್ಕೊಂಡಿದ್ದೀವಿ. ಇವತ್ತು ಬರ್ತಾರೆ. ಇವತ್ತು ನನಗೆ ಒಂದು ತಿಂಗಳಲ್ಲಿ ಎರಡು ಸರ್ತಿ ನಾನು ಮಾತಾಡಿಸ್ಲಿಲ್ಲ ಅಂದರೆ ಅವ್ರು ಮಕ್ಕಳನ್ನ ಮಾತಾಡಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ನನ್ನ ಮಾತಾಡಿಸ್ತಾರೆ. ರಂಗಭೂಮಿ ಅಂತ ಬಾಂಧವ್ಯವನ್ನು ಕಟ್ಕೊಟ್ಟಿದೆ ಅಂದರೆ ಯಾಕೆಂದರೆ ನಾವು ಅವತ್ತು ಏನಂದರೆ ನಮ್ಮನ್ನು ಕಾಪಾಡಿದ್ದೆ ಎಲ್ಲೋ ಅಂದರೆ ನಾವು ಹಣಕ್ಕೆ ಪ್ರಾಮುಖ್ಯತೆ ಕೊಡಲೇ ಇಲ್ಲ, ಕೊಡೋದಿಲ್ಲ, ಕೊಡೋದೂ ಇಲ್ಲ. ನಾವು ನಮ್ಮ ಪ್ರೀತಿಗೆ, ಅವ್ರ ಪ್ರೀತಿಗೆ ನಾವು ಸೋತು ಕೆಲಸವನ್ನು ಮಾಡ್ತಿದ್ವಿ, ನಿಷ್ಠೆಯಿಂದ ಮಾಡ್ತಿದ್ವಿ, ಅದಕ್ಕೆ ನ್ಯಾಯ ಕೊಡ್ತಿದ್ವಿ. ಹಾಗಾಗಿ ನಾವು ಧೈರ್ಯವಾಗಿ ಎಲ್ಲರೂ ನಮ್ಮನ್ನು ಕರೀತಾ ಇದ್ರು. ರಾತ್ರಿ 12 ಗಂಟೆಯಲ್ಲಿ ಅವ್ರು ಫೋನ್ ಮಾಡಿದ್ರು, ನಾವು ಹೋಗಿ ಅವ್ರ ಕೆಲಸಗಳನ್ನು ಮಾಡಿಕೊಡ್ತಿದ್ವಿ. ಹಾಗಾಗಿ ಈ ಪುಣ್ಯಾತ್ಮರ ಸಹವಾಸಗಳೆಲ್ಲ ನಮಗಾಯಿತು. ಇದೊಟ್ಟಿಗೆ ಇವತ್ತು ನೀವೇನು ನಾದಬ್ರಹ್ಮ ಹಂಸಲೇಖ ಈ ಅದೇ ರಂಗ ದಿಗ್ಗಜರ ನಿಮ್ಗೆ ಆತ್ಮೀಯ ಒಡನಾಟಗಳು, ನಿಮ್ಮ ಒಂದು ಪರಂಪರೆಯೇ ಇದೆ ನಿಮಗೆ. ನೀವು ಈಗಾಗಲೇ ಹೇಳಿದ್ರಿ, ನೇಣಿಗೆ ಬಾಳಪ್ಪನವ್ರು ಹೇಳಿದ್ರಿ, ಬೇರೆ ಬೇರೆ ಕಲಾವಿದರುಗಳನ್ನೆಲ್ಲ ನೀವು ನೆನಪಿಸ್ಕೊಂಡ್ರಿ. ಅಂಥದ್ರಲ್ಲಿ ಬೆಳಗಲ್ ವೀರಣ್ಣಂಥವರು, ಏಣಿಗೆ ಬಾಳಪ್ಪನವರು, ಗಿರೀಶ್ ಕಾರ್ನಾಡ್ ಅಂಥವರು, ಬಸಲಿಂಗಯ್ಯನವರು, ಪ್ರಸನ್ನ ಅವರು, ನಮ್ಮ ವಾಸೂರವರು, ನಮ್ಮ ಅಮರ್ಕಲಾ ಸಂಘದ ವಾಸೂರವರು, ಆಮೇಲೆ ಯೋಗ ನರಸಿಂಹಣ್ಣವರು, ಮೈಸೂರಿನ ಭಾಳ ದೊಡ್ಡ ಲೆಜೆಂಡ್ರಿ ಅವರು, ಹೌದು, ಮತ್ತು ಬಿ ವಿ ಕಾರಂತರು, ಮತ್ತು ಎಚ್ ಟಿ ಅರಸರವರು, ಇಂಥವ್ರ ಒಡನಾಟಗಳು ನಿಮಗೆ ಹೇಗೆ, ಅವ್ರ ಒಡನಾಟದಲ್ಲಿ ಇದ್ದಾಗ ನಿಮಗೆ ಯಾವ ರೀತಿ ಅನ್ನಿಸ್ತಾ ಇತ್ತು, ಮತ್ತು ಆ ಒಡನಾಟಗಳನ್ನ ಎಷ್ಟು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ನೀವು ಅವ್ರ ಜೊತೆಗೇನೆ ನೀವು ಸ್ಪಂದನೆ ಮಾಡ್ತಾ ಇದ್ರಿ? ಇದಕ್ಕೆಲ್ಲ ಕಾರಣೀಭೂತ ನಮ್ಮ ವರ್ಣಾಲಂಕಾರನೇ. ಮುಖದ ಮೇಲೆ ಕೈ ಆಡಿಸಿದ್ರೆ ಅವರು ನಮ್ಮನ್ನ ಹೃದಯದಲ್ಲಿ ತಗೊಂಬಿಡೋರು. ಅಂದರೆ ಅಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದಾಗ, ಇದು ಉದಾಹರಣೆಗೆ ಹೇಳ್ಬೇಕಂದ್ರೆ ಎಚ್ ಟಿ ಆರ್ಎಸ್ ಅವರ ಮುಖವನ್ನು ಕೇವಲ ಒಂದು 3-4 ಜನ ಮಾತ್ರ ಮುಟ್ಟಿರ್ಬೋದು, ನನಗೆ ಗೊತ್ತಿರೋ ಪ್ರಕಾರ, ಅವ್ರು ಹೇಳಿರೋ ಪ್ರಕಾರ. ಅವ್ರು ಒಂದ್ಸರ್ತಿ ಹೇಳಿದರು ಬಾಯ್ಬಿಟ್ಟು, ನನ್ನ ಮುಖಕ್ಕೆ ಗಡ್ಡನ ಹಂಚಿದ್ರೆ ಬೇರೆ ಯಾರೂ ಮಾಡಿಲ್ಲ ಕಣ್ರಿ, ಇದ್ರೆ ರಾಮಣ್ಣ ಇರಬೇಕು ಇಲ್ಲ ಪೊನ್ಸ್ವಾಮಿ ಇರಬೇಕು ಅಂತ ಆ ಹೆಗ್ಗಳಿಕೆ ನಮಗಿದೆ. ಇಲ್ಲ, ಭಾಳ ದೊಡ್ಡ ಹೆಸರು ಎಚ್ ಟಿ ಆರ್ಸ್ ಅವರು, ಅವರ ನಾಟಕ, ಅವರ ಅಭಿನಯ ಆಗ್ಬೋದು, ಬೇರೆ ಯಾವುದ್ಯಾವ್ದು ಪಾತ್ರಗಳು ಮಾಡುವಾಗ ಅವ್ರು ಮಾಡ್ಕೊಳ್ತಿದ್ದನ್ನು ನಾವು ಕಲಿತಿದ್ವಿ. ನಾವು ಇವತ್ತು ನಾವು ಕಲಿತಿದ್ವಿ ಅಂದರೆ ನಮ್ಮ ಪರಿಪೂರ್ಣವಾದ ಒಬ್ಬ ಕಲಾವಿದ ಅಂತ ಹೇಳ್ಕೊಳ್ಳೋಕ್ಕೆ ನಾನು ತಯಾರಿಲ್ಲ. ಏಕೆಂದರೆ ಇದು ಕಲಿಯೋದಕ್ಕೆ ವೇದಿಕೆ, ಕಲಿತಾ ಹೋಗಬೇಕು. ಇನ್ನೂ ಹೆಚ್ಚೆಚ್ಚಿದೆ, ಎಷ್ಟೊಂದಿದೆ ಅಂದರೆ ನಮಗೆ ಅರ್ಥ ಆಗ್ತಿಲ್ಲ. ಈಗ ಒಂದು ಸಣ್ಣ ಮಗು ಬರುತ್ತೆ, ಆ ಮಗುವಿನಲ್ಲೂ ಏನಾದರೂ ಕಲ್ತ್ಕೊಳ್ತಾ ಇರ್ತೀನಿ ನಾನು. ಹಾಗಾಗಿ ವರ್ಣಾಲಂಕಾರದ್ದೇ ಒಂದು ಜಗತ್ತು, ಆ ಜಗತ್ತಿನಲ್ಲಿ ಈ ಕೆಲಸಗಳನ್ನು ಮಾಡ್ತಾ ಹೋಗ್ತಾ ಇರ್ತೀನಿ. ಆಮೇಲೆ ನಿಮಗೆ ರಂಗಭೂಮಿಯೇ ಸೆಳೆತ ಏನು ಇದಕ್ಕೆ ಬರಬೇಕು ಅಂತೇನಿತ್ತು? ಖಂಡಿತ ಇಲ್ಲ, ಖಂಡಿತ ಸೆಳೆತ ಇರಲಿಲ್ಲ. ಅದೇ ನಿಮ್ಗೆ ಹೇಳಿದ್ನಲ್ಲ ಆಗಲೇ, ಇದು ವಿನ್ಯಾಸಕ್ಕೆ ಅಂತ ಬಂದ್ವಿ, ವಿಕಾಸ ಆಗಿತ್ತು ಅಂತ. ನಾಟಕ ನೋಡೋಕ್ಕೆ ಅಂತ ಬಂದೆ. ಅವ್ರು ಯಾರೋ ಭಾಳ ಸ್ಮಾರ್ಟಾಗಿ ಇರ್ತಿದ್ದೆ, ಬಟ್ ನಾನು ಭಾಳ ಹೀರೋ ಥರನೇ ಇದ್ದೆ. ಪಾರ್ಟ್ ಮಾಡೋಕ್ಕೆ ಅಂತ ಒಂದು 4-5 ನಾಟಕಗಳಲ್ಲಿ ಪಾರ್ಟ್ ಮಾಡಿಸ್ಬಿಟ್ರು. ಅದಾದಮೇಲೆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಈ ಕಂಪ್ನಿ ನಾಟಕಗಳಲ್ಲಿ ಹಾಗೆಲ್ಲ ಹೊರಡೋಕ್ಕೆ ಶುರುವಾಗಿ ಕಡೆಗೆ ಇದೆಲ್ಲ ಆದಮೇಲೆ ರಂಗಭೂಮಿಯಲ್ಲಿ ಒಂದು ದೊಡ್ಡ ತೊಡಕಿದೆ. ಅಲ್ಲಿ ನಿಮಗೆ ಕರೆಕ್ಟಾಗಿ ನಡ್ಕೊಂಡು ಹೋಗ್ಬಿಟ್ರೆ ಏನು ತೊಂದರೆ ಆಗಲ್ಲ, ಎಲ್ಲಾದರೂ ಒಂದು ಕಡೆ ಸ್ಟಾಪ್ ಆಗಿಬಿಟ್ರೆ ಮತ್ತೆ ಅದು ಚಾರ್ಜ್ ಆಗಲ್ಲ, ಅಂಥ ಸಮಸ್ಯೆಗಳು ಬಂದ್ಬಿಡ್ತು ನಮಗೆ ಮದುವೆ ಆದಮೇಲೆ. ಹಾಗಾಗಿ ನಾವು ಮತ್ತೆ ರಂಗಭೂಮಿಗೆ ಬರಬೇಕಾದ್ರೆ ಇಬ್ಬರು ಕಲಾವಿದರಾಗಿದ್ರೆ ಇನ್ನೂ ಸುಲಭ ಆಗ್ತಿತ್ತಲ್ವ ನಿಮಗೆ? ಆಮೇಲೆ ತಾನೇ ಇದಾವೆ, ಅದಕ್ಕೆ ಮುಂಚೆ ಆಗಿರೋ ಅನುಭವಗಳು. ಹಾಗಾಗಿ ನಾವು ಹೊಂದಾಣಿಕೆಯಲ್ಲಿ ಅವರು ಪಾತ್ರ ಮಾಡ್ತಿದ್ವಿ, ನಾವು ಮೇಕಪ್ಗೆ ಹೋಗ್ತಿದ್ವಿ, ಮತ್ತು ಅದೆಲ್ಲ ಬೇರೆ. ಬಟ್ ಅದು ನಾವು ಇದಕ್ಕೆ ಬಂದಿದ್ದ ಉದ್ದೇಶ ಹೇಗೆ ಅಂದರೆ, ಈಗ ನಾವು ಅಲ್ಲಿ ಕಂಪ್ನಿಗೆ ಅಲ್ಲಿ ಕೆಲಸ ಬಿಟ್ಬಿಟ್ವಿ, ಕಂಪ್ನಿಲಿದ್ವಿ, ಕಂಪ್ನಿ ಕ್ಲೋಸ್ ಆದಮೇಲೆ ಏನು ಮಾಡ್ತೀರಿ?
ಕಂಪನಿಯಲ್ಲಿ ಇದ್ದಾಗ ಇಷ್ಟು ಅಂತ ನಡೀತಾಯಿತ್ತು. ಅದಾದ್ಮೇಲೆ ಮದುವೆ ಆದ್ಮೇಲೆ ಮಕ್ಕಳಾಗುತ್ತೆ, ಅದರದ್ದೆಲ್ಲ ಒಂದಿರುತ್ತಲ್ಲ ಸಂಸಾರ ನಿರ್ವಹಣೆಗಳಿರುತ್ತೆ. ಆವಾಗ ನನ್ನ ಸಂಗಾತಿ ನನ್ನೊಟ್ಟಿಗೆ ಸೇರಿಕೊಂಡು ಇಷ್ಟೆಲ್ಲ ಬೆಳೆಯೋದಕ್ಕೂ ನನ್ನ ಇಡೀ ಕುಟುಂಬ ಇದಕ್ಕೆ ಭಾಜನರಾಗಿದ್ದಾರೆ. ಯಾಕಂದರೆ ಅವರೂ ನಾವೆಲ್ಲ ಹೊಂದಾಣಿಕೆ ಇಲ್ಲದೆ ಇದ್ರೆ ನಾಟಕದಲ್ಲಿ ನಾಟಕದವರು ಅಂದ ತಕ್ಷಣ ಬೇರೆ ಬೇರೆ ಸಿಗಿರುತ್ತೆ, ತಿರುವುಗಳಿರುತ್ತೆ. ಆದರೆ ನಾವು ಅದನ್ನು ಹೊಂದಾಣಿಕೆ ಮಾಡಿಕೊಂಡು ಬದುಕನ್ನು ಕಟ್ಕೊಳ್ಳೋದಕ್ಕೆ ಏನು ಬೇಕೋ ಅದನ್ನು ಮಾಡಿಕೊಂಡ್ವಿ. ಹಾಗಾಗಿ ನಡೀತಾ ಇದೆ ಈಗ. ಏನಿವತ್ತು ನಾದಬ್ರಹ್ಮ ಸ್ವರ ಸಾಮ್ರಾಟ್ ಚಲನಚಿತ್ರ ರಂಗದಲ್ಲೇ ಭಾಳ ಒಂದು ಸಂಗೀತ ಮಹಾದಿಗ್ಗಜ ಅನ್ನುವಂಥ ಹಂಸಲೇಖ. ನಿಮ್ಮ ಆರಂಭದಿಂದಲೂ ಕೂಡ ನೀವು ಬೆಂಗಳೂರಿನಲ್ಲಿ ನಿಮ್ಮ ಬಾಲ್ಯದ ದಿನಗಳಿಂದಲೂ ಕೂಡ ನೀವೆಲ್ಲ ಜೊತೆ ಜೊತೆಯಲ್ಲೇ ಬೆಳೆದವರು ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಅಂದಿನಿಂದ ಇವತ್ತಿನವರೆಗೂ ಕೂಡ ಅವರ ನಿಮ್ಮ ಬಾಂಧವ್ಯ ಒಡನಾಟ ಇವತ್ತಿಗೂ ಕೂಡ ಅದು ಹಾಗೇ ಇದೆ. ಅವತ್ತಿನ ರಾಮಣ್ಣ ಏನು ಇವತ್ತೇ ಬಾ ರಾಮ ಎನ್ನುವಷ್ಟು ಸಲಿಗೆಯಾಗಿ ನಿಮ್ಮ ತಟ್ಟೆನಲ್ಲೇ ಕೈ ಹಾಕಿ ತಿನ್ನುವಷ್ಟು ನಿಮ್ಮ ಹಾಸಿಗೆ ಮೇಲೆ ಮಲಗುವಷ್ಟು ನಿಮ್ಮ ಆತ್ಮೀಯತೆ ಇವತ್ತಿವರೆಗೂ ಕೂಡ ಬೆಳೆದು ಬಂದಿದೆ. ಹೇಗೆ ಇದನ್ನು ನೀವು ನೀವಾಗಲಿ ಹಂಸಲೇಖ ಅವರಾಗಲಿ ಇದನ್ನು ಹಾಗೆ ಹಿಡಿದಿಟ್ಕೊಳ್ಳೋಕೆ ಹೇಗೆ ಸಾಧ್ಯ ಆಯಿತು? ಅದೇ ಒಂದೇ ಹೃದಯ ಎರಡು ಮನಸ್ಸು, ಏನಿಲ್ಲ, ಅಲ್ಲಿ ಏನು ಬದಲಾವಣೆಗಳಿಲ್ಲ. ನಿಮ್ಮನ್ನು ನಾನು ಅರ್ಥ ಮಾಡಿಕೊಂಡ್ರೆ, ನಮ್ಮನ್ನು ನೀವು ಅರ್ಥ ಮಾಡಿಕೊಂಡ್ರೆ ಅಲ್ಲಿ ಯಾವುದೂ ಉದ್ಭವ ಆಗೋ ಸಾಧ್ಯತೆಗಳಿಲ್ಲ. ಯಾಕೆಂದರೆ ಅವರು ಒಂದು ಮೇರು ಶಿಖರ ಅದು ಹಂಸಲೇಖ ಚಲನಚಿತ್ರ ಕ್ಷೇತ್ರದಲ್ಲಿ. ಅಯ್ಯೋ, ಅವರನ್ನು ನೋಡುವಂಥ ಇದೇ ಬೇರೆ ಇತ್ತು. ಒಂದು ಹಂತದಲ್ಲಂತೂ ಭಾಳ ದೊಡ್ಡ ದಿಗ್ಗಜ ರವಿಚಂದ್ರನ್ ಮತ್ತು ಅವರ ಕಾಂಬಿನೇಷನ್ ಬಂದಾಗ ಎಲ್ಲಿ ಹಂಸಲೇಖ ಅವರು ನೋಡೋದೆ ಒಂದು. ಆದರೂ ಕೂಡ ನಿಮ್ಮ ಜೊತೆ ಭಾಳ ಅದೇ ಆತ್ಮೀಯತೆ, ಅದೇ ಒಡನಾಟ, ಅದೇ ಪ್ರೀತಿ, ಅದೇ ವಿಶ್ವಾಸ. ಯಾಕೆಂತಂದರೆ ಒಂದು ಹಂತಕ್ಕೆ ಬಡದ ತಕ್ಷಣ ಎಲ್ಲ ಹೋಗ್ಬಿಡ್ತಾರೆ ಅವ್ರುಗಳೆಲ್ಲ. ಆದರೆ ಅದೇ ರಾಮಣ್ಣನ ಹುಡ್ಕೊಂಬರೋದಿದೆಯಲ್ಲ, ಇದು ಹೇಗೆ ಸಾಧ್ಯ? ಅವರು ಸ್ನೇಹಜೀವಿ ಅಂಥವ್ರನ್ನ ನಾವು ನನ್ನ ಏನು ಹೇಳ್ಕೋಬೋದು, ನನ್ನ ಸ್ನೇಹಿತರು ಅಂದ್ಕೊಳ್ತೀರಾ, ನಮ್ಮ ತಂದೆ ಸ್ಥಾನ ಅಂದ್ಕೊಳ್ತೀರಾ? ಯಾಕೆಂದರೆ ಯೂಶ್ವಲಾಗಿ ನಾನು ಅವ್ರನ್ನ ಯಾವತ್ತು ಸ್ನೇಹಿತರಿಗೆ ನಮ್ಗೆ ಗೊತ್ತಿಲ್ಲ, ನಾನು ಅಪ್ಪ ಅಂತೀನಿ, ಅವರು ಅಪ್ಪ ಅಂತಿರ್ತಾರೆ. ಹಾಂ, ಏನು ಅಂತ ಇರ್ತಾರೆ, ಆಯ್ತಪ್ಪ ಏನು ಮಾಡಬೇಕು ಅಂತಾರೆ. ಯಾವುದೋ ಒಂದು ನಮ್ಮ ಎಲ್ಲ ಮನಸ್ಸುಗಳಿದೆಯಲ್ಲ, ನೀವೇನು ಹೇಳ್ತೀರಲ್ಲ, ಒಂದು ಸಮಾನ ಮನಸ್ಕರು ಅನ್ನೋದೇನಿದೆಯಲ್ಲ, ಅದು ಅವರಲ್ಲಿ ಹುಟ್ಟು ಬಂದಿರುತ್ತೆ. ಬಟ್ ಅವರು ಯಾವುದೇ ರೀತಿಯಾದ ಈಗೋಸ್ ಇಲ್ಲ. ಏನಾರು ಇದ್ದರೆ ಸ್ಟ್ರೇಟಾಗಿ ಹೇಳ್ತಾ ಇದ್ರು, ನಾವು ಅವರು ಸ್ಟ್ರೇಟಾಗಿ ಹೇಳ್ತಿದ್ವಿ, ಅವ್ರಿಗೇನೋ ಮಾತಾಡ್ತಿದ್ವಿ. ಇವತ್ತು ನೀವಷ್ಟೇ, ಭಾಳಷ್ಟು ಜನ ಗೊತ್ತಿದೆ ನಿಮಗೆಲ್ಲ, ಇವತ್ತಿಗೂ ಬರ್ತಾರೆ. ಅದೇ ರೀತಿ, ಅದೇ ಪ್ರೀತಿ, ಅದೇ ವಾತ್ಸಲ್ಯ, ಅದೇ ನನ್ನ ಕುಟುಂಬದ ಒಬ್ಬ ಸದಸ್ಯನಾಗಿ ಅವರು ಇರ್ತಾರೆ, ನಾನು ಅವ್ರ ಕುಟುಂಬದ ಸದಸ್ಯನಾಗಿರ್ತಾರೆ. ಇದೆಲ್ಲದಕ್ಕೂ ಹೆಚ್ಚಾಗಿ ಅವ್ರ ಅತ್ತೆಯವ್ರನ್ನ ನಾನು ನೆನೆಸ್ಕೊಳ್ಳೇಬೇಕು. ಯಾಕೆಂದರೆ ನಾವೆಲ್ಲ ಒಟ್ಟಿಗೆ ಇರ್ತಿದ್ವಿ, ಒಂದೇ ತಟ್ಟೆಗಳಲ್ಲಿ ತಿನ್ನೋದು ಅಭ್ಯಾಸಗಳನ್ನು ಮಾಡಿಕೊಂಡಿದ್ವಿ. ಆದರೂ ನನ್ನನ್ನು ವಿಶೇಷವಾಗಿ ಕಾಪಾಡ್ತಿದ್ರು ಅವರು. ಯಾಕೆಂದರೆ ನಾನು ಸ್ವಲ್ಪ ಜಾಸ್ತಿ ಊಟ ಮಾಡ್ತಿದ್ದೆ, ಅವರು ಅದನ್ನು ಮೆತ್ತಗೆ ಎತ್ತಿಟ್ಬಿಟ್ಟು ಎಲ್ಲರಿಗೂ ಇಲ್ಲ 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 ಅಂದ್ಬಿಟ್ಟು ನನಗೆ ಕೊಡೋರು. ಅದಕ್ಕೆ ಹಾಗೆ ಇಲ್ಲ, ಹಾಗೆ ಇಲ್ಲ, ಅವರಿಗೆ ಒಂದು ಸಲ್ಯೂಟ್ ಹೊಡಿಲೇಬೇಕು. ಬಟ್ ಆ ಥರ ನನ್ನನ್ನು ಭಾಷೆಯನ್ನು ತಿದ್ದಿದವರು ಅವರೇ, ನನ್ನ ರಂಗಭೂಮಿಯಲ್ಲಿ ನನ್ನ ಭಾಷೆಯನ್ನು ತಿದ್ದಿದ್ರಲ್ಲ ಅವರೇ. ನನಗೆ ಇಂಗ್ಲೀಷ್ ಅಂದರೆ ಅರ್ಧಂಬರ್ಧ ಇಂಗ್ಲೀಷ್ ಮಾತಾಡ್ತಿದ್ದೆ ನಾನು ಭಾಳ, ಅಂದರೆ ಓದಿಲ್ವಲ್ಲ ಅದಕ್ಕೆ ಸುಮ್ಮನೆ ಆದರೆ ಏನು ಮಾತಾಡ್ತಿದ್ದೆ. ಬಟ್ ಅದನ್ನು ತಿದ್ದಿ ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳಿದವರು ಆಕೆನೆ. ಅಲ್ಲ, ಓದಿಲ್ಲ ಅಂತೀರಿ, ಆದರೂ ಕೂಡ ಫ್ಲೂಯೆಂಟಾಗಿ ಇಂಗ್ಲೀಷ್ ಮಾತಾಡ್ತೀರಿ, ತಮಿಳು ಮಾತಾಡ್ತೀರಿ, ತೆಲುಗು ಮಾತಾಡ್ತೀರಿ, ಮಲಯಾಳ, ಹಿಂದಿ ಅಂತೂ ಹಿಂದಿಯವರೇ ಆಗ್ಬಿಡ್ತೀರಿ ನೀವು. ನಾನು ಭಾಳ ದಿನಗಳಿಂದ ನಾನು ಗಮನಿಸ್ತಾ ಬಂದಿದ್ದೀನಿ, ನೋಡ್ತಾ ಬಂದಿದ್ದೀನಿ, ಆ ಭಾಷೆಗಳು ಮಾತಾಡಬೇಕಾದ್ರೆ ನೀವು ಆ ಭಾಷಿಕರೇ ಆಗೋಗ್ತೀರಿ. ಇದೆಲ್ಲ ಹೇಗೆ ಸಾಧ್ಯ ಆಯಿತು ನಿಮಗೆ? ರಂಗಭೂಮಿ, ಮತ್ತೆ ಅದೇ ರಂಗಭೂಮಿ. ರಂಗಭೂಮಿಯಲ್ಲಿ ನಾನು ತಮಿಳು ರಂಗಭೂಮಿ, ಹೈದರಾಬಾದ್ನಲ್ಲಿ ತೆಲುಗು ರಂಗಭೂಮಿ, ಭೋಪಾಲ್ನಲ್ಲಿ ಹಿಂದಿ ರಂಗಭೂಮಿ, ಆ ಒಡನಾಟಗಳಿದೆಯಲ್ಲ, ಅವರೊಟ್ಟಿಗೆ ಕೆಲಸ ಮಾಡಿದಾಗ ಈ ಬಿ ವಿ ಕಾರಂತರ ಯಾವುದೋ ಒಂದು ಹಿಂದಿ ನಾಟಕ ಮಾಡಿಸ್ದಾಗ ಅದಕ್ಕೆ ಹೋಗಿರ್ತಿದ್ವಿ. ಬಟ್ ಅಲ್ಲಿನ ಸಂಬಂಧಗಳಿರುತ್ತಲ್ಲ. ಈಗ ಮೊದಲು ರಂಗಭೂಮಿ ನೀವು 80ನೇ ಇಸ್ವಿ ಮುಂತೆ ನೋಡಿದ್ರೆ, ಆ ರಂಗಭೂಮಿಗೆ ನೀವೇನಾದರೂ ಅಪ್ಪಿತಪ್ಪಿ ಕಾಲಿಟ್ಟಿದ್ರೆ ನೀವು ಆಚೆ ಹೋಗ್ತಿರ್ಲಿಲ್ಲ. ಯಾಕೆಂದರೆ ನೀವು ಮನೆಗೆ ಹೋಗೋದೇ ಕಡಿಮೆ, ಮುಗಿದೋಗ್ಬಿಡ್ತಿತ್ತು ಅಲ್ಲ ಥಿಯೇಟರ್ನಲ್ಲಿ. ಎಷ್ಟೋ ದಿನ ಥಿಯೇಟರ್ನಲ್ಲಿ ಮಲ್ಕೊಂಡು ಬೆಳಗ್ಗೆ ಅದೇ ನಾಟಕ ಮುಗಿಸಿ ಬೆಳಗ್ಗೆ ಹೋಗಿದ್ದೀವಿ ನಾವು. ಆ ಥರ ಪರಿಸ್ಥಿತಿಗಳಿತ್ತು. ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಭಾಷೆ ಅನಿವಾರ್ಯ ಆಗ್ತಿತ್ತು. ಅವ್ರ ಜೊತೆಯಲ್ಲಿ ಸೇರ್ಕೋಬೇಕಾಗಿತ್ತು, ನಮ್ಗೆ ಅರ್ಥ ಆಗಬೇಕಾಗಿತ್ತು ಅವ್ರು ಏನು ಹೇಳ್ತಾರೆ ಅಂತ. ಆ ಥರದ್ದು ಭಾಳಷ್ಟು ತೊಂದರೆಗಳು ಸಿಕ್ಕಾಕ್ಕೊಳ್ತಿದ್ವಿ. ಆಮೇಲೆ ಬೇರೆ ಬೇರೆ ಊರುಗಳು ಸುತ್ತೋದು ಜಾಸ್ತಿ ಇತ್ತಲ್ಲ, ಹಾಗಾಗಿ ಭಾಷೆ ಕಲಿಬೇಕು ಅನ್ನೋದಿತ್ತು ನಮಗೆ. ಅನಿವಾರ್ಯಕ್ಕಿಂತ ಅವ್ರು ಏನೋ ಮಾತಾಡ್ತಿದ್ದಾರೆ, ಅದೇನಿದೆ ಅದರೊಳಗೆ ಏನಿದೆ ಅಂತ ಹುಡುಕ್ತಾ ಇದ್ವಿ. ಹಾಗಾಗಿ ನಾವು ಅದನ್ನು ಕಲಿಯೋದಕ್ಕೆ, ಅವ್ರದ್ದು ಭಾಷೆಯಲ್ಲೇ ಮಾತಾಡಿದಾಗ ನಮ್ಗೆ ಇನ್ನಷ್ಟು ನಿಕಟತೆ ಬರ್ತಿತ್ತು, ಅರ್ಥವಾಗ್ತಾ ಇತ್ತು. ಅವರು ನಮ್ಮನ್ನು ಭಾಳ ಬೇರೆ ಥರ ಟ್ರೀಟ್ ಮಾಡ್ತಾ ಇದ್ವಿ. ಹೌದು. ಆಮೇಲೆ ಅಣ್ಣ, ನಿಮಗೆ ಅಂದ್ರೆ ಆದರೂ ಕೂಡ ನೀವು ಮೈಸೂರಿಗೆ ಬಂದ ಮೇಲೆ ಇವತ್ತಿನವರೆಗೂ ಕೂಡ ನಿಮ್ಮ
ರಂಗ ಪಯಣದ ಒಂದು ಅಭಿಯಾನ ಹೇಗೆ ಮೈಸೂರು ನಿಮಗೆ ಪೂರಕವಾಗಿ ಸ್ಪಂದಿಸ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಆ ನಡೆದು ಬಂದ ದಾರಿ. ಎರಡನೇ ಮಾತೇ ಇಲ್ಲ ಚಂದ್ರಣ್ಣ. ಮೈಸೂರು ಸಾಂಸ್ಕೃತಿಕ ಲೋಕದ ಒಂದು ದೊಡ್ಡ ಬೆಟ್ಟ. ಇಲ್ಲಿ ಯಾರಿಲ್ಲ ಅಂತ ಕೇಳಬೇಕು ನೀವು. ಹೌದು ದೊಡ್ಡ ಪರಂಪರೆನೇ ಇದೆ. ಪರಂಪರೆ ಯಾರಿಲ್ಲ ಅಂತ ಕೇಳಬೇಕು. ಸಾಹಿತ್ಯವಕ ಸಂಗೀತನ ನೃತ್ಯನ ನಾಟಕನ ಅಥವಾ ಕವಿಗಳ ಸಾಂಸ್ಕೃತಿಕ ರಾಜಧಾನಿ ಅಂತ ಯಾವುದಾದರೂ ಯಾವುದಾದರೂ ಕಮ್ಮಿ ಇದೆ. ಬಟ್ ಅವರ ಒಟ್ಟಿಗೆ ಎಲ್ಲ ಕೆಲಸ ಮಾಡೋ ಭಾಗ್ಯ ಸಿಕ್ತಲ್ಲ ನಮಗೆ. ಇದಕ್ಕಿಂತ ದೊಡ್ಡ ಸೌಭಾಗ್ಯ ಏನಿದೆ? ನೀವು ಯಾರನ್ನಾದರೂ ತಗೊಳ್ಳಿ, ಇವಾಗ ನೃತ್ಯ ರೂಪಕ್ಕೆ ಹೋಗಿಬಿಟ್ರೆ ಡಾಕ್ಟರ್ ವಸುಂಧರ ದೊರಸ್ವಾಮಿ ಆಗ್ಬೋದು, ತುಳಸಿ ರಾಮಚಂದ್ರ ಆಗ್ಬೋದು, ಶೀಲಾ ಶ್ರೀಧರ್ ಆಗ್ಬೋದು, ಕೃಪಾ ಪಡಕೆ ಆಗ್ಬೋದು, ಈ ಥರ ಹೆಸರಿಸ್ತಾ ಹೋದರೆ ಒಂದು ದೊಡ್ಡ ಪರಂಪರೆ ಇದೆ. ನೀವು ಬೆಂಗಳೂರಿನಲ್ಲಿ ಉಷಾ ಉತ್ತಪ್ಪ ಉಷಾದಾತರಾಗ್ಬೋದು, ಆಮೇಲೆ ನಮ್ಮ ಸಂಗೀತ ವಿದುಷಿ ಶ್ಯಾಮಲಾಜಿ ಭಾವೆ ಅಂತಹವ್ರ ಜೊತೆಲೆಲ್ಲ ಕೆಲಸ ಮಾಡುವಾಗ ನಮಗೆ ಬೇರೆ ಥರದ್ದೇ ಒಂದು ಆಮೇಲೆ ಅವತ್ತು ಅರಮನೆಯೂ ಕೂಡ ಅವ್ರಿಗೆಲ್ಲ ಎಲ್ಲ ರೀತಿಯಲ್ಲೂ ಕೂಡ ಅವಕಾಶ ಮಾಡಿಕೊಟ್ಟಂಥ ಬಹಳಷ್ಟು ಬಹಳಷ್ಟು ಕೆಲಸಗಳು ಮಾಡಿಕೊಟ್ಟಿದೆ. ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ರಂಗಭೂಮಿಯಲ್ಲಿ ಒಂದು ವಿಶೇಷತೆ ಇದೆ. ಅದು ನೀವು ಪ್ರೀತಿಸ್ತಾರೆ, ನಿಮ್ಮನ್ನು ಪ್ರೀತಿಸುತ್ತೆ. ಹೇಗೆ ಪ್ರೀತಿಸ್ತೈತೆ ಅಂದರೆ ನೀವು ಯಾವುದೋ ಒಂದು ಕೋಟ್ಯಾಧೀಶ್ವರನೂ ನಿಮ್ಮ ಕೈ ಕೆಳಗಡೆ ಬಗ್ಸುತ್ತೆ. ಧರ್ಮೋ ರಕ್ಷತಿ ರಕ್ಷತಃ ಅಂತಾರಲ್ಲ, ಹಿಂಗೆ ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮ ರಕ್ಷಣೆ ಮಾಡ್ತೇವೆ. ನನಗೆ ರಂಗಭೂಮಿ ನಾವು ಅತ್ಯಂತ ದೊಡ್ಡ ಪರಂಪರೆ ಇದೆ, ಇದಕ್ಕೆ ದೊಡ್ಡ ದೊಡ್ಡ ಪರಂಪರೆ ಇದೆ. ಆ ಪರಂಪರೆಯಲ್ಲಿ ನಾವು ಒಬ್ಬರು ಅನ್ನೋದಕ್ಕೆ ಎಷ್ಟು ಖುಷಿ ಆಗ್ತದೆ. ಈಗ ರಾಸ ಸತ್ಯನಾರಾಯಣ ಅವರು ಆಗ್ಬೋದು, ಆ ಥರದ್ದು ಹೆಸರುಗಳು ಹೇಳ್ತಾ ಹೋದ್ರೆ ಇಷ್ಟು ಉದ್ದ ಇರುತ್ತೆ. ಎಚ್ ಆರ್ ಲೀಲಾವತಿ ಆಗ್ಬೋದು, ಅವ್ರ ಮಗ ನಂದಕುಮಾರ್ ಆಗ್ಬೋದು, ಆಮೇಲೆ ನಮ್ಮ ರಮಾ ಮೇಡಮ್ ಇರ್ಬೋದು, ಲಕ್ಷ್ಮೀ ಮೇಡಮ್ ಅವರಿರ್ಬೋದು. ಅದು ಹೇಳ್ತಾ ಹೋಗ್ತಿದ್ರೆ ಇಷ್ಟುದ್ದಾಗುತ್ತೆ, ನಮಗೆ ಅದು ಭಯ ಆಗುತ್ತೆ. ಯಾಕೆಂದರೆ ಅವ್ರ ಹೆಸರೆಲ್ಲ ಹೇಳೋ ಯೋಗ್ಯತೆ ನಮಗಿದೆಯಾ ಅನ್ನೋದನ್ನು ಒಂದು ಕೆಲಸ ಮಾಡಿದ್ವಿ ಅನ್ನೋದು ಭಾಳ ಖುಷಿ ಆಗುತ್ತೆ. ಬಟ್ ಅವ್ರ ಹೆಸರನ್ನ ಹೇಳಬೇಕಾ ಬೇಡವ ಅನ್ನೋದನ್ನ ಇವಾಗ ಸುನೀತಾ ಚಂದ್ರಕುಮಾರ್ ದೊಡ್ಡ ಹೆಸರು ಬೇಡ, ದೊಡ್ಡ ಪರಂಪರೆ ಅವ್ರ ಪರಂಪರೆಗಳು ಅಂದರೆ ಶಿಷ್ಯಕೋಟಿಗಳು, ಶಿಷ್ಯಕೋಟಿ ಇಡೀ ಜಗತ್ತನ್ನು ಆವರಿಸ್ಕೊಂಬಿಟ್ಟಿದೆ, ಇಡೀ ಜಗತ್ತನ್ನು. ಈಗ ನಾನು ಹೆಸರು ಹೇಳಿದವರೆಲ್ಲ ಎಲ್ಲ ದೇಶದಲ್ಲಿದ್ದಾರೆ. ಆ ಮಕ್ಕಳೆಲ್ಲ ಇಲ್ಲಿ ಬಂದಾಗ ನಮಗೆ ನೋಡ್ತಾರೆ, ನಾವು ಅದಕ್ಕಿಂತ ಮಿಕ್ಕಿದ್ದು ಇನ್ನೇನು ಬೇಕು ನಮಗೆ? ಇಲ್ಲ, ಒಂದು ದೊಡ್ಡ ಪರಂಪರೆನೇ ನಿಮ್ಮ ಜೊತೆಗೆ ಕಟ್ಕೊಂಡು ಹೋಗಿದ್ದೀರಿ ನೀವು. ಅದನ್ನೇ ರಂಗಭೂಮಿ ಇರ್ಬೋದು, ಅವರು ನಮ್ಮನ್ನೇ ಬೆಳೆಸಿದ್ದಾರೆ. ನಾನು ಹೇಳೋದು ನನ್ನಿಂದ ಅವ್ರು ಬೆಳೆದಿಲ್ಲ, ಅವರಿಂದ ನಾನು ಬೆಳೆದಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ನೀವು ಶಾಲೆಗಳಿಗೆ ಹೋಗಿ, ಶಾಲೆಗಳನ್ನು ತಗೊಳ್ಳಿ. ಎಷ್ಟು ಶಾಲೆಗಳು ಹೌದು, ಯಾರಾದರೂ ಕೇಳಿ, ರಾಜೇಶ್ವರಿ ವಸ್ತ್ರ, ಶ್ರೀ ರಾಜೇಶ್ವರಿ ವಸ್ತ್ರಾಲಂಕಾರ ಅಂದ್ರೆ ಒಂದು ಅದರದಕ್ಕೆ ಮಾನ್ಯತೆ ಇದೆ, ಮಾನ್ಯತೆ ಇದೆ, ಅದಕ್ಕೆ ಒಂದು ಸ್ಯಾಂಟಿಟಿ ಇದೆ. ಅದನ್ನು ಹೇಳುವಾಗಲೇ ಅವನದು ಹುಮ್ಮಸ್ಸಿನ ಹೇಳ್ತಾ, ಏಯ್ ರಾಮಚಂದ್ರ ಅವ್ರ ಹತ್ರ ಅಂತ ಹೇಳಲ್ಲ, ರಾಜೇಶ್ವರಿ ವಸ್ತ್ರಾಲಂಕಾರಕ್ಕೆ ಹೋಗಿ ಅಂತಾನೆ. ರಾಮಚಂದ್ರ ಎರಡನೇ ಲೈನಿಗೆ ಬರ್ತಾನೆ. ಬಟ್ ಫಸ್ಟ್ ಲೈನ್ ಗೋಸ್ ಟು ಶ್ರೀ ರಾಜೇಶ್ವರಿ ವಸ್ತ್ರಾಲಂಕಾರ. ಹೌದು. ಆಮೇಲೆ ನಾನು ನಿಮ್ಮ ದಾಂಪತ್ಯ ಜೀವನದ ಬಗ್ಗೆ ನೀವು ಈಗಾಗಲೇ ಹೇಳಿದ್ರಿ, ನಾನು ಪ್ರೀತಿಸಿ ಮದುವೆ ಆದಂಥದ್ದು, ಅದರಲ್ಲೂ ಕೂಡ ಭಾಳ ಸರಳವಾಗಿ ಧರ್ಮಸ್ಥಳದಲ್ಲಿ ಸಾಮೂಹ್ಯವಾಗಿ ಆದಂಥವ್ರು ನೀವು, ಒಂದು ಪರಂಪರೆಯನ್ನು ಹಾಕ್ಕೊಂಡಂಥವ್ರು. ಏನು ರಂಗಭೂಮಿ ಕಲಾವಿದರುಗಳು ಎಷ್ಟು ನಾವು ಸರಳವಾಗಿದ್ದೇವೆ ಮತ್ತು ಎಲ್ಲ ಸಮೂಹದ ಜೊತೆನೇ ನಾವು ಇರ್ತೀವಿ ಅನ್ನೋದನ್ನು ನೀವು ಹೇಳದಂಥವ್ರು. ಹಾಗೆ ಆರಂಭದಲ್ಲೂ ಸ್ವಲ್ಪ ಭಾಳ ತೊಡಕುಗಳಾಯಿತು ಅಂದರೆ ಆ ಕುಟುಂಬದ ನಿರ್ವಹಣೆಗಳನ್ನ ಹೇಗೆ ಸರಿದೂಗಿಸ್ಕೊಂಡ್ರಿ? ಅಣ್ಣ, ಆರಂಭದಲ್ಲಿ ನಾವು ಮದುವೆ ಆದಾಗ ನಮಗೆ ಒಂದು 3,000 ರೂಪಾಯಿ ಖರ್ಚಾಗಿತ್ತಣ್ಣ. ಇದು ಮದುವೆ ಆಗತ್ತಾ ಅನ್ನೋದು ಭಾಳ ಜನಕ್ಕೆ ಡೌಟ್ ಇತ್ತು. ಆಮೇಲೆ ಮದುವೆ ಆದಮೇಲೆ ಕುಟುಂಬದವರ ಹೌದು ಆಗಿರೋ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಇತ್ತು. ಇದಾದ್ಮೇಲೆ ಅವರು ಅದನ್ನ ನಡೆಸ್ತಾರಾ, ಅವ್ರನ್ನ ಸಾಕ್ತಾರ ಅನ್ನೋದು ಒಂದು ಚಾಲೆಂಜ್ ಇತ್ತು. ಇದು ಮೇನ್ ಚಾಲೆಂಜ್, ನಿಜವಾಗ್ಲೂ ಹೇಳಿ ಕಲಾವಿದರಿಗೆ ಇದೊಂದು ಶಾಪ ಆಯ್ತು. ಆದ್ರೆ 420 ಮದುವೆಯಲ್ಲಿ ನನ್ನ ಶ್ರೀಮತಿ ಮದುವೆ ಆಯ್ತು. ಇವತ್ತು ಅವಳು ಕತ್ತಲ್ಲಿರೋ ತಾಳಿ ಧರ್ಮಸ್ಥಳದಲ್ಲಿ ಹೆಗ್ಡೆ ಅವ್ರಿಗೆ ಕೊಟ್ಟಿರೋದೆ. ನಾವು ಯಾವುದು ತಾಳಿ ಮಾಡಿಸ್ ಹಾಕಿಲ್ಲ, ಮಾಡಿಸ್ಕೋಬೋದಾಗಿದ್ರು ಇಲ್ಲ, ಅದೇ ಪವಿತ್ರವಾದದ್ದು ಅಂತೇಳಿ ನಾನು ಹಾಗೆ ಇಟ್ಟಿದ್ದೀನಿ. ನಾನು ಮಾಡಿಸೋಕೆ ಹೋಗಿಲ್ಲ. ಇದು ನನ್ನ ಅದಾದಮೇಲೆ ಇದು ಮಾಡುವಾಗ ಭಾಳ ಜನ ತೊಡಕುಗಳು ಆಯಿತು. ಅಂದರೆ ಭಾಳ ಜನ ಎಲ್ಲರೂ ಮಾಡಿದ್ದಾಯಿತು, ಇವರೊಬ್ಬರು ಅಲ್ಲಿಂದ ಬಂದ್ಬಿಟ್ಟು ಇಲ್ಲೇನೋ ಮಾಡ್ತಾರೆ ಅಂತ ಭಾಳಷ್ಟು ಜನ ಮಾತಾಡಿದ್ರು. ಭಾಳಷ್ಟು ಜನ ನಮ್ಮ ರಂಗಭೂಮಿಯ ಕಲಾವಿದರೇ ಮಾತಾಡಿದ್ರು. ಬಟ್ ರಾಜೇಶ್ವರಿ ಕೃಪೆ, ಅವರೆಲ್ಲರಿಗೂ ಇಲ್ಲಿ ಬಂದು ರಾಜೇಶ್ವರಿ ಸಹಾಯ ತಗೊಳ್ಳೋಂಥ ಕೆಲಸ ಮಾಡಿದ್ಲು. ಅದಕ್ಕೆ ನಾನು ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ನಿಂದಕರಿರಬೇಕು ಮಂದಿಯೊಳಗೆ ಹಂದಿಯಂತೆ. ಅವಾಗ ಏನಾಗುತ್ತೆ, ನಮ್ಗೆ ಅವ್ರು ಏನಾದ್ರು ನಿಂದಿಸ್ಲಿಲ್ಲ ಅಂದರೆ ನಾವು ಮಾಡಿದ್ದೆ ಸರಿ ಅನ್ನಿಸ್ತಿತ್ತು, ನಮಗೆ ಚಾಲೆಂಜ್ ಆಗ್ತಿರ್ಲಿಲ್ಲ, ನಮ್ಮ ಲೈಫನ್ನು ಕಟ್ಕೊಳಕ್ಕಾಗ್ತಿರ್ಲಿಲ್ಲ, ಇದಾದಮೇಲೆ ಮಕ್ಕಳಾಯಿತು. ಮಕ್ಕಳಾದಾಗಲೂ ಇನ್ನೂ ಸ್ವಲ್ಪ ಜಾಸ್ತಿ ಕಷ್ಟ ಆಯಿತು.
ಆ ಕಷ್ಟಗಳನ್ನು ಹಾಗೆ ಹೇಗೆ ನಿಭಾಯಿಸ್ಕೊಂಡು ಏನೋ ಒಂದು ಹಂತಕ್ಕೆ ಬಂದ್ವಿ. ಹಂತಕ್ಕೆ ಬಂದ ಮೇಲೆ ನನ್ನ ಮಕ್ಕಳೂ ನನ್ನ ಜೊತೆಗೆ ಅವರು ವಿದ್ಯಾಭ್ಯಾಸ ಪಿ ಯು ಸಿವರೆಗೂ ಇಬ್ಬರು ಓದಿದ್ರು. ಓದಿದ ಮೇಲೆ ನಾನು ನನ್ನ ಮಕ್ಕಳಿಗೆ ಚೆನ್ನಾಗಿ ಓದಿಸ್ಬೇಕು, ಇನ್ನೂ ಏನೇನೋ ಆಗಬೇಕು ಅಂತ ಹೇಳಿದಾಗ ನನ್ನ ಮಕ್ಕಳಿಬ್ಬರೂ ಹೇಳಿದ್ರು, ಇಲ್ಲ ನಾವು ಓದಲ್ಲ, ಇಷ್ಟೇ ನಿಮ್ಮ ಜೊತೆಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಅವರು ನನ್ನೊಟ್ಟಿಗೆ ಇದ್ದಾರೆ. ಇಲ್ಲ ಭಾಳ ಅಪರೂಪ, ಇವತ್ತು ರಂಗಭೂಮಿಯಲ್ಲಿ ನನ್ನ ಜೊತೆಗೆ ನನ್ನ ಮಗನೂ ಇರಬೇಕು ಅಂತ ಹೇಳ್ಕೊಳ್ಳೋದು ಇದೆಯಲ್ಲ, ಅವ ಮಕ್ಕಳು ಕೂಡ ನಾನು ಅಲ್ಲೇ ಕೆಲಸ ಮಾಡ್ತೀನಿ ಅನ್ಬೇಕು ಅಂತಿದೆಯಲ್ಲ, ಅದು ಭಾಳ ಕಷ್ಟ. ಆದರೆ ತೊಡಗಿಸ್ಕೊಂಡಿದ್ದಾರೆ, ನೀವು ಅವ್ರನ್ನ ಇಲ್ಲಿ ತೊಡಗಿಸ್ಕೊಳ್ಳೋ ರೀತಿಯಲ್ಲಿ ಪ್ರೇರಣೆ ನೀಡಿದಾರಲ್ಲ, ಅದ್ರ ಬಗ್ಗೆ. ಅದೇ ಅವರೇ ಈಗ ನನ್ನ ಸಮಸ್ಯೆ ಏನಿದೆ, ಇಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ ಅವರೆಲ್ಲ ಭಾಳ ಮೂಲಭೂತ ಕಾರಣ ಕರ್ತರಾಗ್ತಾರೆ. ಇದರೊಟ್ಟಿಗೆ ಅವರು ಮದುವೆಗಳಾದಮೇಲೂ ನನಗೆ ಬಂದಂಥ ಸೊಸೆಯರು ಅವರೂ ಇದರೊಟ್ಟಿಗೆ ತೊಡ್ಕೊಂಡು, ಅವ್ರಿಗೂ ಇದಕ್ಕೆ ಸಂಬಂಧವೇ ಇಲ್ಲ ಅವರು, ಆದರೂ ನಮ್ಮೊಟ್ಟಿಗೆ ತಡ್ಕೊ ಗಂಡನ ಜೊತೆಯಲ್ಲಿ ಸತಿಪತಿಗಳ ಜೊತೆ ಒಂದಾಗಿ ಅದನ್ನೆಲ್ಲ ಬೆಳೆಸ್ತಾ ಬಂದಿದ್ದಾರೆ, ಬೆಳೆಸ್ತಾ ಇದ್ದಾರೆ, ಬೆಳೀತಾ ಇದೆ. ಇನ್ನು ಎತ್ತರಕ್ಕೆ ಬೆಳೀಬಹುದು ಗೊತ್ತಿಲ್ಲ. ಅಲ್ಲ ಇವತ್ತು ಹೆಂಡತೀರುಗಳೇ ಜೊತೆಗೆ ಸೇರೋದು ಕಷ್ಟ, ಜೊತೆಗೆ ಮಕ್ಕಳು ಸೇರಿಕೊಂಡಿದ್ದು ಇನ್ನೂ, ಆಮೇಲೆ ಸೊಸೆದಿರು. ಯಾಕೆಂದರೆ ಇವತ್ತೆಲ್ಲ ಅದೃಷ್ಟ, ಇವತ್ತು ಆಧುನಿಕ ಯುಗ, ಜನಗಳಿಗೆ ಆಯ್ಕೆಗಳು ಬೇರೆ ಬೇರೆ ಇರ್ತವೆ, ಆದರೂ ಕೂಡ ನಿಮ್ಮ ಜೊತೆ ಜೊತೆಗೆ ಹೆಜ್ಜೆ ಹಾಕೋದಿದೆಯಲ್ಲ, ನಿಜಕ್ಕೂ ಕೂಡ ಒಂದು ಭಾಳ ಸುಖಿ ಕುಟುಂಬ ಅಂತ ಅನ್ಕೋತೀನಿ. ಮತ್ತು ನಿಮಗೆ ದೊರಕಿರೋ ಅಂಥ ಮಕ್ಕಳಿರ್ಬೋದು, ಸೊಸೆಯಂದಿರ್ಬೋದು, ನಿಜಕ್ಕೂ ಕೂಡ ಇವೆಲ್ಲ ಪೂರ್ವ ಜನ್ಮದ ಪುಣ್ಯವೇ. ಅದರಿಂದ ಇವತ್ತು ಮಕ್ಕಳುಗಳನ್ನ ಪಡೆಯೋದೇ ಒಂದು ದುರ್ಲಭ, ಆ ಮಕ್ಕಳು ನಮಗೆ ಒಪ್ಕೊಳ್ಳೋದೇ ಒಂದು ದೊಡ್ಡ ಸಾಹಸ. ಅಪ್ಪದಿರಾಗಿ ಅವ್ರು ನಮಗೆ ಸ್ವೀಕಾರ ಮಾಡೋಕ್ಕೆ ರೆಡಿ ಇರೋಲ್ಲ, ಮಕ್ಕಳಾಗಿ ನಾವು ಅವ್ರನ್ನ ನೋಡೋಕೆ ರೆಡಿ ಇರೋಲ್ಲ. ಆದರೆ ಇಂಥ ಅಸಮತೋಲನದ ನಡುವೆಯೂ ಕೂಡ ಒಂದು ಸಮಾನತೆ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್ ರಾಮಣ್ಣ, ನಿಮಗೆ ನಿಮ್ಮ ಕುಟುಂಬಕ್ಕೆ ಭಾಳ ಸಂತೋಷ. ಆಮೇಲೆ ಇನ್ನೊಂದು ವಿಚಾರ ಅಂದರೆ, ಈಗ ನಿಮ್ಮ ರಂಗಪಯಣ ನಿರಂತರವಾಗಿ ಸಾಕೊಂಡು ಹೋಗ್ತಾ ಇದೆ, ಹೆಚ್ಚು ಕಡಿಮೆ ಒಂದು 50 ವರ್ಷದ ಇತಿಹಾಸ ಒಂದು ನಿಮ್ಮ ರಂಗಪಯಣ. ಅವತ್ತಿಂದಲೂ ಕೂಡ ರಂಗದ ಮೇಲೆ ನೀವು ಓಡಾಡ್ತಾನೆ ಇದ್ದೀರಿ, ಅದು ಯಾವುದೇ ಪಾತ್ರ ಇರ್ಬೋದು, ಅಲ್ಲಿ ನಿರ್ದೇಶಕ ಇರ್ಬೋದು, ಅಭಿನಯ ಇರ್ಬೋದು, ಮೇಕಪ್ ಇರ್ಬೋದು, ವಸ್ತ್ರಾಲಂಕಾರ ಇರ್ಬೋದು, ಕುರ್ಚಿ ಹಾಕೋದಿರ್ಬೋದು, ಎತ್ತೋದಿರ್ಬೋದು. ಆದರೆ ರಂಗಪಯಣದ ಸಂದರ್ಭದಲ್ಲಿ ಆದರೆ ಎಲ್ರಿಗೂ ಕೂಡ ಎಲ್ಲವೂ ಪೂರಕವಾಗೇ ಇರಲ್ಲ, ಕೆಲವು ನೋವು ನಲಿವುಗಳಿರ್ತವೆ, ಕೆಲವು ಸಂಕಷ್ಟಗಳಿರ್ತವೆ, ಆಮೇಲೆ ಕೆಲವು ಮರೆಯಲಾರದಂಥ ಒಂದು ಘಟನೆಗಳು ಕೂಡ ನಡೆದಿರ್ತವೆ ನನ್ನ ಜೀವನದಲ್ಲಿ. ಇಂದೋ ಇಂಥ ಘಟನೆ ಅಂಥ ಘಟನೆಗಳು ಅಂಥವು ಏನಾದ್ರು ನಿಮಗೆ ಬಂದಿದ್ದುಂಟ? ಆಗುತ್ತೆ, ಯಾಕೆಂದರೆ ನಮ್ಮ ನೋವನ್ನು ನಾವು ಯಾವಾಗ್ಲೂ ಚಾರ್ಲಿ ಚಾಪ್ಲಿನ್ ಥರ ಇರಬೇಕು, ಕಲಾವಿದ ಯಾವಾಗಲೂ ಚಾರ್ಲಿ ಚಾಪ್ಲಿನ್ ಥರ ಇರಬೇಕು, ನೋವನ್ನೇ ನುಂಗಿ ನಗುವನ್ನು ಮಾತ್ರ ಕೊಡೋಕ್ಕೆ. ಹಾಗಾಗಿ ನಮ್ಮ ನೋವುಗಳನ್ನು ಅವ್ರಿಗೆ ಹೆಚ್ಚಾಗಿ ಹೇಳ್ಕೊಳ್ಳೋದು ಬೇಡ, ಯಾಕೆಂದರೆ ಭಾಳಷ್ಟಿದೆ, ಭಾಳಷ್ಟಿದೆ. ನಾವು ನಮ್ಮ ದಾರಿಯಲ್ಲಿ ಸಿಕ್ಕಿರೋದೆಲ್ಲ ಜಾಸ್ತಿ ಮುಳ್ಳೆ, ಆಮೇಲೆ ಸ್ವಲ್ಪ ಒಳ್ಳೇದು ಸಿಕ್ಕಿದೆ, ಬಟ್ ಅದ್ರ ಮಧ್ಯದಲ್ಲಿ ನಿಮ್ಮಂಥ ಎಲ್ಲ ಕಲಾವಿದರುಗಳು ಸಿಗ್ತಾರಲ್ಲ, ಆವಾಗ ಆ ನೋವುಗಳೆಲ್ಲ ಮರ್ತು ಹೋಗುತ್ತೆ. ಅದ್ರ ಬದುಕಿನಲ್ಲಿ ಎರಡು ಮುಖ ಇರುತ್ತೆ, ಒಂದು ನೋವು ಒಂದು ನಲಿವು ಅಂಥೇಳಿ. ಆ ನೋವು ನಲಿವು ಎರಡೂ ಇರುತ್ತೆ. ನಾವು ಹೊರಗಡೆ ಹೋದಾಗ ನಲುವಿನಲ್ಲಿ ಎಲ್ಲ ಮರ್ತು ಹೋಗಿರ್ತೀವಿ, ಬಟ್ ಮನೆಗೆ ಬಂದಾಗ ಆ ನೋವು ಹಂಗೆ ಕಾಡ್ತಾ ಇರುತ್ತೆ. ಆ ಕಾಡು ನೋವನ್ನು ಯಾರಿಗೂ ಬಿಚ್ಚಿ ತೋರಿಸ್ಕೊಳಕ್ಕಾಗಲ್ಲ, ಭಾಳ ಆತ್ಮೀಯರ ಹತ್ರ ಹೇಳ್ಕೊಬೋದು, ಬಟ್ ಅವ್ರಿಗೂ ಆ ಮಾನಸಿಕವಾಗಿ ನೋವು ಕೊಡೋದಕ್ಕೆ ನಾನು ತಯಾರಿಲ್ಲ. ಇದು ನನ್ನ ಮೂಲ ಉದ್ದೇಶ. ಬದುಕಿನದಕ್ಕೂ ಕೂಡ ನೀವು ಸಿಂಹ ಸ್ವಪ್ನವನ್ನು ಕಾಣದೆ ಸಿಹಿ ಸ್ವಪ್ನವನ್ನೇ ಕಂಡಿದ್ದೀರಿ, ಮುಳ್ಳಿನ ಹಾಸಿಗೆ ಇದ್ದರೂ ಕೂಡ ಅದನ್ನು ಮಲ್ಲಿಗೆ ಹಾಸಿಗೆ ಮಾಡ್ಕೊಂಡಿದ್ದೀರಿ. ಇವೆಲ್ಲವೂ ಕೂಡ ಒಬ್ಬ ಕಲಾವಿದನಿಗೆ ಇರಬೇಕಾದ್ದು ಕೂಡ, ಅದನ್ನೇ ನೀವು ಬದುಕಿನಲ್ಲೂ ಕೂಡ ಅನುಸರಿಸ್ಕೊಂಡು ಬರ್ತಾ ಇದ್ದೀರಿ. ಇರ್ತವೆ ಕಲಾವಿದ ಅಂದಾಗ ಸಂಕಷ್ಟಗಳು, ಯಾಕೆಂದರೆ ಇಷ್ಟು ಈ ಹಂತದವರೆಗೆ ತಲುಪೋದಕ್ಕೆ ಅದು ಭಾಳ ಸುಲಭ ಸಾಧ್ಯ ಅಲ್ಲ, ಯಾಕೆಂದರೆ ಇವೇನು ಪವಾಡಗಳಲ್ಲ, ಇವೆಲ್ಲವೂ ಕೂಡ ನಿಮ್ಮ ಶ್ರಮದಿಂದ, ನಿಮ್ಮ ಪ್ರಾಮಾಣಿಕತೆಯಿಂದ, ನಿಮ್ಮ ನಿಷ್ಠೆಯಿಂದ ನಡೆದಂಥವು ಕೂಡ. ಆ ನಿಷ್ಠೆ, ಪ್ರಾಮಾಣಿಕತೆ, ಆ ಸತ್ಯಸಂಧತೆಯಲ್ಲಿ ಅಲ್ಲೆಲ್ಲವೂ ಕೂಡ ನೋವೇ ಇರ್ತವೆ, ಯಾಕೆಂದರೆ ಇವೆಲ್ಲ ಸುಲಭವಾಗಿ ಯಾವುದೂ ಕೂಡ ದೊರೆಯೋದಿಲ್ಲ. ನನಗೂ ಕೂಡ ಗೊತ್ತಿದೆ, ಆದರೂ ಕೂಡ ನಿಮ್ಮನ್ನು ಹೆಚ್ಚು ಅದ್ರ ಒಳಗಡೆ ಮತ್ತಷ್ಟು ನೋವನ್ನು ತಂದುಕೊಡೋದೇನೆ. ಆ ನೋವುಗಳನ್ನ ನಾನು ಕೂಡ ಅರ್ಥ ಮಾಡ್ಕೊಳ್ತೀನಿ. ಆಮೇಲೆ ಅಣ್ಣ, ನಿಮ್ಮ ರಂಗಸೇವೆಯಲ್ಲಿ ಕುಟುಂಬದವರ ಪಾತ್ರದ ಬಗ್ಗೆ ಹೇಳಿದಿರಿ, ಇನ್ನಷ್ಟು ಕೂಡ ಈಗ ಹೇಳಿದ್ರಿ ಮಗ ಪಿ ಯು ಸಿ ಆದಮೇಲೆ ಓದಿಸ್ಬೇಕು ಅಂತಿದ್ರಿ, ಆದರೆ ಅವರು ಇಲ್ಲಿಗೆ ತೊಡಗಿಸಿಕೊಳ್ಳುವಿಕೆ ಯಾವ ರೀತಿ ನಿಮಗಿದೆ, ನಿಮ್ಮನ್ನು ಮೀರಿಸಿದಾರಾ ಇಲ್ಲ, ಹೇಗೆ ಏನು ಇಲ್ಲ, ಅವ್ರದ್ದೇ ಆದಂಥ ಒಂದು ಇದರಲ್ಲಿ ಹೊಸತನವನ್ನು ಕಂಡುಕೊಂಡಿದ್ದಾರಾ? ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ, ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ನಾನು ಏನು ಅಂದ್ಕೊಂಡಿದ್ನೋ ಅದಕ್ಕಿಂತ ಹೆಚ್ಚಾಗಿ ಹೋಗಿದ್ದಾರೆ. ಅದು ಭಾಳ ಸಂತೋಷದಾಯಕವಾದಂಥ ವಿಚಾರ, ಏಕೆಂದರೆ ನಾನು ಮಾಡಿದ್ದು ಯಾವ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವ ಒಂದು ನಾನು ನೋಡಿದೆ. ಆ ನಾನು ನೋಡಿ ಸರಿಯಾಗಿ ನಾನು ಯಾವ ಕೆಲಸ ಮಾಡಿಲ್ಲ ಅಂತ ಕೇಳಬೇಕು. ಕಸ ಗುಡಿಸೋದ್ರಿಂದ ಆರಂಭ ಆಯಿತು ರಂಗಭೂಮಿ ನನಗೆ. ಮೇಕಪ್ ಮ್ಯಾನು, ಕಾಸ್ಟ್ಯೂಮರ್ ಆಗ್ಬೋದು, ಆ್ಯಕ್ಟರ್ ಆಗ್ಬೋದು, ಡಿಸೈನರ್ ಆಗ್ಬೋದು, ಲೈಟಿಂಗ್ನರ್ ಆಗ್ಬೋದು,
ಎಲ್ಲ ಆಯಾಮಗಳಲ್ಲೂ ಕೆಲಸ ಮಾಡಿದ್ದೀನಿ ಆದರೆ ಪರಿಪೂರ್ಣವಾಗಿ ಒಂದು ಪಕ್ವವಾಗಿ ಒಂದು ಕೆಲಸ ಮಾಡ್ತಿರೋದು ವರ್ಣಾಲಂಕಾರವಾಗಿ ಹಾಗಾಗಿ ಬಣ್ಣದ ರಾಮಣ್ಣ ಅಂತ ಹೇಳಿ ಕರೆಯೋದಕ್ಕೆ ಆಗ್ತದೆ ಹಾಗಾಗಿ ಈ ಅಂಗಡಿಗೆ ಬಂದವರು ಯಾರು ಏನು ಇಲ್ಲ ಅಂತ ಹೋಗೋಂಗಿಲ್ಲ ಅದು ನನ್ನ ಆಸೆ ಇರೋದೇ ಅದೇ ಮುಖ್ಯವಾಗಿ ನಮಗೆ ವಾಸು ಅಮರಕಲಾ ಸಂಘ ವಾಸು ಅವರು ಹೇಳೋರು ಅವರಲ್ಲಿ ಏನಾದರೂ ಹೋಗಿ ಕೇಳ್ರಿ ಅವರು ಏನು ಇಲ್ಲ ಅಂತ ಹೇಳಲ್ಲ ಇಲ್ಲ ಅನ್ನುವ ಮಾತೇ ಇಲ್ಲ ಇಲ್ಲ ಅನ್ನುವ ಸೊಲ್ಲೇ ಇಲ್ಲದ ರಾಮಣ್ಣ ಅಂತ ಹೇಳಿ ಒಂದು ಪತ್ರಿಕೆಯಲ್ಲಿ ಬರೆದಿದ್ರು ಅವರು ಹಾಗಾಗಿ ನನಗೆ ಭಾಳ ಆಸೆ ಏನಂದರೆ ಹಣ ಅದೆಲ್ಲ ಮಾಡೋದು ಖಂಡಿತ ಹಣ ಬೇಕು ಎಲ್ರಿಗೂ ಬೇಕು ಬಟ್ ನನಗೆ ಮುಖ್ಯವಾಗಿ ರಂಗಭೂಮಿಗೆ ನಾವೇನು ಮಾಡಿದ್ವಿ ಅನ್ನೋದು ಬೇಕು ರಂಗಭೂಮಿ ನಮಗೆ ಭಾಳಷ್ಟು ಮಾಡಿದೆ ನಾವು ರಂಗಭೂಮಿಗೆ ಏನು ಕೊಟ್ವಿ ಅನ್ನೋದನ್ನು ನಾನು ಪ್ರಶ್ನಾರ್ಥಕವಾಗಿ ಇಟ್ಕೊಂಡಿದ್ದೀನಿ ಏನು ಕೊಟ್ಟಿಲ್ಲ ಅಂತ ಅನ್ಕೋತೀನಿ ಇಲ್ಲ ನಾನು ಬಂದಾಗಲೆಲ್ಲ ಇಲ್ಲಿ ಕೆಲವು ಸರಿ ಗಮನಿಸಿದ್ದೀನಿ ಮಕ್ಕಳು ಕರ್ಕೊಂಬಂದು ಅದಕ್ಕೆ ಇಂಥ ಪಾತ್ರ ಮಾಡಿಸ್ಬೇಕು ಅಂದಾಗ ನೀವು ಮಕ್ಕಳನ್ನ ನೋಡ್ತೀರಿ ಆ ಮಗು ಅದಕ್ಕೆ ಸೂಟಬಲ ಅಂತ ನೋಡ್ತೀರಿ ಮತ್ತು ಆ ಮಗು ಅದನ್ನು ಹಾಕಿಸ್ಕೊಳ್ತದ ಅಂತ ಗಮನಿಸ್ತೀರಿ ಫಸ್ಟು ಇನ್ನು ಬಂದವ್ರು ಯಾವ ಏನೋ ಒಂದು ಆತಾಗ ಹಾಕಿ ಕಳಿಸಪ್ಪ ದುಡ್ಡು ಕೊಡಪ್ಪ ಅಂತಾರೆ ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ನೀವು ಹೇಳೋದು ಅದೇನೆ ನೋಡ್ರಮ್ಮ ನೀವು ಕೂಡ ದುಡ್ಡು ಮುಖ್ಯ ಅಲ್ಲ ಆ ಮಗು ಆ ಪಾತ್ರಕ್ಕೆ ಅವನು ಹೊಂದ್ಕೋತಾನ ಆ ಪಾತ್ರ ನಿಮಗೆ ಖುಷಿ ಆಗುತ್ತಾ ನನಗೆ ತೃಪ್ತಿ ಆಗುತ್ತಾ ಅನ್ನೋ ಮಾತುಗಳಿದೆಯಲ್ಲ ನಿಜಕ್ಕೂ ಕೂಡ ಒಬ್ಬ ಕಲಾವಿದನಲ್ಲಿ ಇರಬೇಕಾದಂಥದ್ದು ವ್ಯವಹಾರಿಕತೆಯನ್ನು ನೀವು ತೋರಿಸ್ತೇ ಒಬ್ಬ ಕಲಾವಂತಿಕೆಯನ್ನು ಮೆರಿತಿರಲ್ಲ ಅದು ನಿಜವಾದ ಒಂದು ಮಾನವೀಯತೆ ಅಂತ ನಾನಾದರೂ ಕೂಡ ಅಂದ್ಕೊಂಡಿದ್ದೀನಿ ರಮಣ ಆಮೇಲೆ ಜೊತೆಗೆ ಏನು ಇವತ್ತು ಬಣ್ಣದವಾಡಿ ನಿಮ್ಮ ದೇವಾಲಯ ಆರಂಭದಲ್ಲೇ ಒಂದು ಮಾತನ್ನು ಬರೆದಿದ್ದೀರಿ ಕಲಾದೇಗಲು ಇದು ಕೈ ಮುಗಿದು ಒಳಗೆ ಬಾ ಅಂತೇಳಿ ಇದನ್ನು ಕುವೆಂಪುರವರು ಕೂಡ ಅವರೇ ಅದೇನೇ ಮಾತನ್ನು ಹೇಳ್ತಿದ್ದಂಥವ್ರು ಶಿಲೆಯೆಲ್ಲ ಇದು ಕಲೆಯ ಬಲೆಯು ಅನ್ನೋ ಮಾತನ್ನು ಹೇಳ್ತಾರೆ ಅವರು ವಾಚನಾಲಯಕ್ಕೂ ಅಷ್ಟೇ ಇದು ಜ್ಞಾನದೇಗುಲವು ಇದು ಕರಮುಗಿದು ಒಳಗೆ ಬಾ ಅನ್ನೋ ಮಾತನ್ನು ಕೂಡ ಅವರು ಗಂಗೋತ್ರಿನಲ್ಲಿ ಹಾಕ್ಸಿದ್ದಾರೆ ಅದೇ ರೀತಿ ನೀವು ನಿಮ್ಮ ಬಣ್ಣದವಾಡಿಗೂ ಕೂಡ ಹಾಕ್ಕೊಂಡಿದ್ದೀರಿ ಆಮೇಲೆ ಇದನ್ನು ಭಾಳ ದೇವಸ್ಥಾನದ ರೀತಿಯಲ್ಲಿ ಯಾಕೆಂದರೆ ತಾಯಿ ರಾಜರಾಜೇಶ್ವರಿಯ ಒಂದು ದೇವಸ್ಥಾನವನ್ನು ಮಾಡಿದ್ದೀರಿ ನಿತ್ಯವೂ ಕೂಡ ಅವಳಿಗೆ ಎರಡು ಹೊತ್ತು ಕೂಡ ಪೂಜೆ ನಡೆಯೋದ್ರ ಮೂಲಕ ಅವಳನ್ನು ಆರಾಧಿಸಿ ಸ್ಮರಿಸುವಂಥ ಒಂದು ಪವಿತ್ರವಾದಂಥ ಜಾಗ ಇದರ ಜೊತೆಗಿನ ನಿಮ್ಮ ಒಡನಾಟ ಸಂಬಂಧ ನಿಮ್ಗೆ ಹೇಗೆ ಅನಿಸುತ್ತೆ ಒಳಗೆ ಬರ್ತಿದ್ದಾಗೆ ಏನನ್ಸುತ್ತೆ ಮತ್ತು ಇಲ್ಲಿ ಕೂತ್ಕೊಂಡಾಗ ನಿಮ್ಮ ಭಾವನೆಗಳು ನಿಮ್ಗೆ ಹೇಗೆ ಬಣ್ಣದವಾಡಿಯ ಒಡನಾಟ ಏನು ಮಾಡಬಹುದು ನಾವು ಅಂತ ಒಳಗೆ ಬಂದಿದ್ವಿ ಏನು ಮಾಡಿಲ್ವಲ್ಲ ನಾವು ಇನ್ನು ರಂಗಭೂಮಿಗೆ ಏನು ಮಾಡಲಿಲ್ವಲ್ಲ ಏನು ಕೊಡ್ಬೋದು ನಾವು ಇನ್ನೇನು ಮಾಡ್ಬೋದು ತಾಯಿ ಹತ್ರ ನಾನು ಕೇಳ್ಕೊಳ್ಳೋದು ಎರಡೇ ನಾವಿರೋವರೆಗೂ ನಮ್ಮ ಹತ್ರ ಏನು ಇಲ್ಲ ಅನ್ನಿಸ್ಬೇಡಮ್ಮ ರಂಗಭೂಮಿಗಾಗಿ ಏನು ಬೇಕಾದರೂ ನಮ್ಮನ್ನು ಮುಡುಪಾಗಿಟ್ಟಿದ್ದೀವಿ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ದಾರಿ ಮಾಡಿಕೊಡು ಅಂತ ಮೊದಲನೇದಾಗಿ ಕೇಳ್ಕೊಳ್ತೀವಿ ಬಟ್ ಏನು ನಾವು ರಂಗಭೂಮಿ ಏನು ಮಾಡಿದ್ದೀವಿ ಪ್ರಶ್ನೆ ಹಾಕ್ಕೊಂಡಾಗ ನಾವು ಏನು ಮಾಡಿದ್ದೀವಿ ಏನು ಮಾಡಿಲ್ಲ ಸುಮ್ಮನೆ ಹೇಳ್ಕೊಳ್ತೀವಿ ನಾವು ಅಷ್ಟೇ ಓ ನಾವು ಅದು ಮಾಡಿದ್ವಿ ನಾವು ಇದು ಮಾಡಿದ್ವಿ ನಾವು ಅದು ಮಾಡಿದ್ವಿ ಅಂತ ಯಾವುದಕ್ಕೂ ಕೊನೆ ಇಲ್ಲ ಯಾವುದಕ್ಕೂ ಕೊನೆ ಇಲ್ಲ ಆರಂಭ ಅಂತ ಅಂದ್ಕೊಳ್ತೀನಿ ಪ್ರತಿನಿತ್ಯ ಆರಂಭ ನನಗೆ ಪ್ರತಿನಿತ್ಯನೂ ಆರಂಭನೇ ಕಲಿತಾನೇ ಇರಬೇಕು ಕಲಿತಾನೇ ಇರ್ತೀನಿ ನನಗಂದರೆ ಈ ಕೊರೋನಾ ಬಂದಾಗ ಸ್ವಲ್ಪ ಮಾನಸಿಕವಾಗಿ ಕುಗ್ಗೋಗಿದ್ವಿ ಕಾರಣ ಇಷ್ಟೇ ನಾವು ದಿನ ಬಣ್ಣ ಹಚ್ಚಿದೆ ಕೈಗೆ ಮುಖ ಊಟ ಮಾಡಿದ್ದು ಗೊತ್ತಿಲ್ಲ ಬಟ್ ಎರಡು ವರ್ಷಗಳ ಕಾಲ ಒಂದು ಮುಕ್ಕಾಲು ವರ್ಷ ನಾವು ಆ ಬಣ್ಣನ ಮುಟ್ಟೋದಕ್ಕೆ ಹೋಗ್ಲಿಲ್ವಲ್ಲ ಆವಾಗ ನಾವು ತಾಯಿ ಕಳ್ಕೊಂಡಷ್ಟು ದುಃಖ ಆಗ್ತಿತ್ತು ದುಡ್ಡು ಬರಲಿಲ್ಲ ಅಂತಲ್ಲ ನಮ್ಮ ಕೆಲಸಕ್ಕೆ ನಾವು ಕೆಲಸ ಮಾಡಲಿಲ್ವಲ್ಲ ಅಂತ ಅಷ್ಟೇ ಹಾಗಾಗಿ ಇದು ಒಂದು ದೇಗುಲನೇ ಕಲಾದೇಗುಲ ಆ ದೇಗುಲ ನಮ್ಮ ಇಡೀ ನನ್ನನ್ನು ಎಷ್ಟು ಜನ ಈಗ ನಿಮ್ಮಂಥ ಸ್ನೇಹಿತರು ಇರ್ಬೋದು ನನ್ನ ತಾಯಿ ತಂದೆ ಇರ್ಬೋದು ನನ್ನ ಅಕ್ಕ ತಂಗಿರಿರ್ಬೋದು ಅಥವಾ ನನ್ನ ಕುಟುಂಬ ಇರ್ಬೋದು ಅದನ್ನು ಎಷ್ಟು ಕೊಟ್ಟಿರೋದು ಆ ತಾಯಿನೇ ಹಾಗಾಗಿ ಮೊದಲನೇ ಪ್ರಿಫರೆನ್ಸ್ ಅದಕ್ಕೆ ಅಲ್ಲ ನಿಮ್ಮ ಈ ಕಲಾ ಸೇವೆಯನ್ನು ಗುರುತಿಸಿ ನಮ್ಮ ಕರ್ನಾಟಕ ಸರ್ಕಾರ ಕಳೆದ ಬಾರಿ ಕರ್ನಾಟಕ ನಾಟಕ ಅಕಾಡೆಮಿಗೆ ಸದಸ್ಯರನ್ನಾಗಿ ಮಾಡಿತು ಅಲ್ಲಿಯ ಆಶಯಗಳೇನಿತ್ತು ನಿಮ್ಮ ಅವಧಿ 3 ವರ್ಷ ಇದ್ದರೂ ಕೂಡ 3 ವರ್ಷದೊಳಗೆ ಏನೆಲ್ಲ ಮಾಡಬೇಕು ಅಂದ್ಕೊಂಡು ಮಾಡಿದ್ದೀರಿ ಮತ್ತು ಇನ್ನಷ್ಟು ಮಾಡಬೇಕು ಅನ್ನೋದು ಏನು ನಿಮ್ಮಲ್ಲಿ ತುಡಿತ ಒಬ್ಬ ಅಕಾಡೆಮಿ ಸದಸ್ಯನಾಗಿ ಈ ರಂಗ ಕಲಾವಿದರಿಗೆ ರಂಗಭೂಮಿಗೆ ಇನ್ನಷ್ಟು ಮಾಡ್ಬೋದಾಗಿತ್ತು ಅಂತ ಏನಾದ್ರು ಅನಿಸಿದ್ದುಂಟ ಖಂಡಿತ ಏನು ಭಾಳ ಇದೆ ಆದರೆ ನಾವು ಸರ್ಕಾರದ ನಿಯಮಗಳಿಗಳ ಪ್ರಕಾರ ಏನೆಲ್ಲ ಮಾಡಬಹುದು ಮಾಡ್ಬೋದು ಆದರೆ ನಾವು ಅದಕ್ಕೆ ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ನಮ್ಮ ತಂಡದಿಂದನೇ ನಮಗೇನೇನು ಅನ್ನಿಸ್ತದೆ ಅದೆಲ್ಲ ಮಾಡ್ತಾ ಹೋಗ್ತಿರ್ತೀವಿ ಬಟ್ ಇನ್ನೂ ಮುಗಿದಿಲ್ಲ ಅದಕ್ಕೆ ಇನ್ನೂ ಅದಕ್ಕೆ ಅಂತ್ಯ ಇಲ್ಲ ಆರಂಭಿಕವಾಗಿದೆ ಆದರೆ ನನಗೆ ಭಾಳ ಆಸೆಗಳೇನಿದೆ ಅಂದರೆ ಭಾಳಷ್ಟು ಹಿರಿಯರ ಕಲಾವಿದರುಗಳಿದ್ದಾರೆ ಈಗ ನೀವು ಹೇಳಿದಾಗೇನೆ ಎಚ್ ಕೆ ಯೋಗ ನರಸಿಂಹಮೂರ್ತಿ ಆಗ್ಬೋದು ನಮ್ಮ ಗುರುರಾಜ್ ನಾಡೋರು ಆಗ್ಬೋದು ಜೈಚಿತ್ ಜೋಶಿ ಅವರು ಆಗ್ಬೋದು ಈ ಥರದ್ದು ಭಾಳ ಭಾಳ ದೊಡ್ಡ ಕಲಾವಿದರುಗಳಿದ್ದಾರೆ ಅವ್ರ ಸ್ಮರಣೆಯಲ್ಲಿ ಒಂದು ವರ್ಷಕ್ಕೆ ಒಂದು ಅಟ್ಲೀಸ್ಟ್ ಒಂದು 2-3 ದಿನ ಅವ್ರ ಸ್ಮರಣೆ ಮಾಡಬೇಕು ಅನ್ನೋದು ಆಸೆ ಇದೆ ಆ ಥರದವರು ಒಂದು 20-25 ಜನದ ಲಿಸ್ಟ್ ಇದೆ ಗೊತ್ತಿಲ್ಲ ಅದು ಯಾವತ್ತು ಪೂರೈಸುತ್ತೆ ಅಂತ ಅಲ್ಲಿವರೆಗೂ ನಮ್ಗೆ ಆಯಿಸ್ಕೊಟ್ರೆ ಅದನ್ನೆಲ್ಲ ಖಂಡಿತ ಪೂರೈಸ್ತೀನಿ ಇಲ್ಲ ಅಂದರೆ ಎಷ್ಟಕ್ಕೆ ತಾಯಿ ಹೇಳ್ತಾಳೆ ಅಲ್ಲಿಗೆ ಮುಗಿಸ್ಬಿಡೋಣ ಅಲ್ಲ ಅಕಾಡೆಮಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಿಮಗೆ ನಾಟಕ ಕೊಟ್ಟಂಥ
ನಾಟಕ ಅಕಾಡೆಮಿಯಲ್ಲಿ ತೃಪ್ತಿ ಕೊಟ್ಟಂತದ್ದು ಏನಂದ್ರೆ ನಾನು ನಂಜನಗೂಡಲ್ಲಿ ಒಂದು ನಾಟಕ ಮಾಡಿಸ್ದೆ ಅಲ್ಲಿ ಒಂದು ಕಾಲೇಜ್ ಸರ್ಕಾರಿ ಕಾಲೇಜು ಆ ಸರ್ಕಾರಿ ಕಾಲೇಜಲ್ಲಿ ಒಂದು ರಂಗ ತರಬೇತಿ ಶಿಬಿರವನ್ನು ಆರಂಭಿಸಿದ್ವಿ ಅಲ್ಲಿ ನಮಗೆ 20 ಜನಕ್ಕೆ ಮಾತ್ರ ಅವಕಾಶ ಆಯಿತು ನಾವು ಆರಂಭಿಕವಾಗಿ ರಾಮೇಶ್ವರಿ ವರ್ಮ ಆಮೇಲೆ ನಿರ್ಮಲಾ ಮಠಪತಿ ಅವರು ಇವರನ್ನೆಲ್ಲ ಕರ್ಕೊಂಡೋಗಿ ಅದನ್ನು ಉದ್ಘಾಟನೆ ಮಾಡಿದಾಗ ಆ ಉದ್ಘಾಟನೆ ಮಾಡೋ ಸಮಯದಲ್ಲಿ ಒಂದು 2-3 ಮಕ್ಕಳು ಅಲ್ಲಿ ಸುಸ್ತಾಗಿ ಬಿದ್ದುಬಿಟ್ರು ನನಗೆ ಗೊತ್ತಾಗಲಿಲ್ಲ ಯಾಕೆ ಬಿದ್ದರು ಇವರಂತ ಆಮೇಲೆ ನಾನು ಅವರ ಚರಿತ್ರೆನ ಕೇಳಿದಾಗ ಸರ್ ಬೆಳಗ್ಗೆ ಹೊತ್ತು ಬೇಗ ಬಂದುಬಿಡ್ತಾರೆ ಸರ್ ಊಟ ಇರಲ್ಲ ಓಹೋ ಬಟ್ ಅವ್ರಿಗೆ ಗ್ರಾಮಾಂತರ ಪ್ರದೇಶಗಳಿಂದ ಬರ್ತಾರೆ ಹಾಗಾಗಿ ಅದು ಬಹಳ ಕಷ್ಟದಲ್ಲಿ ಈ ಥರದಾಗಿದೆ ಸರ್ ಹಾಗೆಂದರು ಸರಿ ಆವಾಗ ನಾನು ಸುಮ್ಮನೆ ಏನು ಹೇಳಲಿಲ್ಲ ಸುಮ್ಮನೆ ಇದ್ದೆ ಆಮೇಲೆ ನಮಗೆ ಅದಕ್ಕೆ ನಮ್ಮ ಯೋಗಾನಂದ ಅರಸೀಕೆರೆ ಯೋಗಾನಂದ ಅದಕ್ಕೆ ನಾಟಕದ ನಿರ್ದೇಶಕನನ್ನಾಗಿ ಮಾಡಿದ್ದೆ ಆತ ನಾನು ಹೇಳಿದೆ ಒಂದು ನಾಟಕ ಮಾಡಿಸ್ಬಿಡೋ ಅಂತ ಹೇಳಿ ಅವರು ಒಂದು 25 ಜನ ಇರೋ ನಾಟಕನ ತೊಗೊಂಡ್ರು ಕಡೆಗೆ ಪ್ರತಿನಿತ್ಯ 10 10 10 ಅಂತ ಹೇಳಿ 100 ಜನ ಆಗಿಬಿಟ್ರು ಒಂದು ವಾರದಲ್ಲಿ 100 ಜನ ಯಾಕಾದ್ರು ಅಂದರೆ ಅಲ್ಲಿ ಅವರಿಗೆ 3 ಹೊತ್ತು ಅವರಿಗೆ ಪರಿಪೂರ್ಣವಾದ ಊಟ ತಿಂಡಿ ಎಲ್ಲೋ ಸವಲತ್ತುಗಳಿರ್ತಿತ್ತು ಆದರೆ ಅದಕ್ಕೆ ನಮ್ಮ ಮರಬದ ಸರ್ ಇದರಲ್ಲಿ ಮರಬದ ಮಲ್ಲಿಕಾರ್ಜುನ ಪ್ರಿನ್ಸಿಪಾಲ್ ಆಗಿದ್ದರು ಅವರು ಮತ್ತು ಇನ್ನೊಬ್ಬರು ಮರ್ತೋಗಿದೆ ನನಗೆ ಅವರಿದ್ದಾಗ ಆಮೇಲಿಂದ ಮಾತುಕತೆ ಆವಾಗ ಆಗಿತ್ತು ಅದಾದಮೇಲೆ ನಾನು ಶ್ರೀನಿವಾಸ ಪ್ರಸಾದ್ ಅವರು ಹೋದಾಗ ಮಾತಾಡಿದ್ವಿ ಆಮೇಲೆ ಆ ರಂಗ ತರಬೇತಿ ಸ್ಥಳೀಯ ಶಾಸಕರಾಗಿದ್ದಾಗ ಅದನ್ನು ಆವಾಗ ಆರಂಭ ಮಾಡಿದ್ದಲ್ಲಿ ಆ ನಾಟಕ 100 ಜನಕ್ಕೆ ದಾಟ್ಬಿಡ್ತು ಯೋಗಾನಂದ ಅಣ್ಣ ಏನು ಮಾಡಲಿ ಏನೂ ಮಾಡಬೇಡ ಈ ದಾಸೋಹ ನಡೀತಾ ಇದೆ ಸಂತೋಷ ನಿನ್ನ ಯೋಗ ಅದು ನಡೆಸ್ಬಿಡು ಅಂದೆ ಭಾಳ ಪ್ರತಿ ಒಂದೂವರೆ ತಿಂಗಳು 45 ದಿನಗಳು ಆ ಮಕ್ಕಳ ತರಬೇತಿ ಶಿಬಿರ ಆಯಿತು ನಾಟಕ ಮುಗಿದ ಮೇಲೆ ಆ ಮಕ್ಕಳೆಲ್ಲ ಅಳಕ್ಕೆ ಶುರು ಮಾಡಿದ್ರು ನಾಳೆಯಿಂದ ಏನು ಮಾಡೋದು ಸರ್ ನಾವು ಅಂತ ಅಂದರೆ ಊಟಕ್ಕಂತಲ್ಲ ಹೇಳ್ತಾ ಇದ್ದೆ ನಾನು ಅಂದರೆ ಇಂಥ ಒಂದು ವಾತಾವರಣನ ನಿರ್ಮಾಣ ಮಾಡಿದ್ರಿ ಸರ್ ಇವತ್ತು ನಾವು ನಮ್ಮ ತವರ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ಅದೊಂದು ಪರಿಪೂರ್ಣವಾದ ಆನಂದ ನನಗಿದೆ ಮತ್ತು ಆ ನಾಟಕನೂ ಅಷ್ಟೇ ಚೆನ್ನಾಗಿ ಮಾಡಿದ್ರು ಮಕ್ಕಳು ಆ ಥರದ್ದು ಭಾಳಷ್ಟು ಮಾಡಿದೆ ಅದೇ ಥರ ದಿನೇಶ್ ಚಮ್ಮಾಳಿಗೆ ಅಂಥೇಳಿ ಮಂಡ್ಯದಲ್ಲಿ ಒಂದು ಮಾಡಿಸ್ದೆ ಅದೇ ಸೇಮ್ ಹಾಗೇನೆ ಅಲ್ಲಿ ಶಾಲಾ ಮಕ್ಕಳಿಗೆ ಎಲ್ಲ ಶಾಲಾ ಮಕ್ಕಳು ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದು ಸರ್ಕಾರಿ ಶಾಲೆಗಳಲ್ಲಿ ಈ ಥರದ ರಂಗ ತರಬೇತಿ ಇರ್ತಾರೆ ಅವ್ರ ಕೈನಲ್ಲೇ ಮಾಡಿಸ್ಬೇಕು ಅಂಥೇಳಿ ಅವ್ರಗಳಿಗೆ ಆವಾಗಲೇ ನಮ್ಮ ಕಾಲದಲ್ಲಿ ಸೈಕ್ ಮಾಸ್ಟರ್ ಅಂತ ಹೇಳಿದ ಅಧ್ಯಕ್ಷರಿದ್ದರು ಅವರು ನಾವು ಏನು ಹೇಳಿದ್ರು ನಮಗೆ ಸಪೋರ್ಟ್ ಮಾಡ್ತಿದ್ರು ಸರ್ ಒಂದು ನಾಟಕ ಯಾವುದಾದ್ರೂ ಮಾಡ್ತೀವಿ ಅಂದರೆ ಅಕಾಡೆಮಿದು ಒಂದು ಸರ್ಟಿಫಿಕೇಟ್ ಕೊಟ್ಟರೆ ಮಕ್ಕಳಿಗೆ ಏನಾದ್ರು ಹೆಲ್ಪ್ ಆಗ್ತದೆ ಏ ಕೊಡಿರಿ ಇನ್ನು ಈಗ ಭಾಳ ಅದರದ್ದೆಲ್ಲ ಬೇರೆ ಚರ್ಚೆಗಳಾಗುತ್ತೆ ಅವ್ರಿಗೆ ಯಾಕೆ ಕೊಡಬೇಕು ನೀವು ಅದ್ರ ಅಂತ ಅದು ಈಗಿನ ಪರಿಸ್ಥಿತಿ ನಮಗೆ ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕಿಂತ ನಮ್ಮ ಪೀರಿಯಡಲ್ಲಿ ನಮ್ಮದು ಒಂಥರ ಸುವರ್ಣ ಯುಗ ನಾವು ಅಂದ್ಕೊಂಡಿದ್ದೆಲ್ಲ ಮಾಡಿದ್ವಿ ಆಮೇಲೆ ಅಕಾಡೆಮಿ ಪ್ರಶಸ್ತಿಯನ್ನು ಮೈಸೂರಿನಲ್ಲೇ ಕೊಟ್ಟಾಗ ಅದೊಂದು ಭಾಳ ಒಂದು ಅದ್ಭುತವಾದ ಕಾರ್ಯಕ್ರಮ ಅರಮನೆಯಲ್ಲೇ ಮಾಡಿದಷ್ಟು ತೃಪ್ತಿ ಅದು ಉಮಾಶ್ರೀ ಅವರು ಹೇಳಿದ್ರಲ್ಲ ಸಚಿವರೇ ಆಗಿದ್ದಾಗ ಅವ್ರು ಹೇಳಿದ್ರು ಏನು ಅರಮನೆಯೇ ತಂದು ಇಟ್ಟಿದ್ದೀರಲ್ಲ ಅರಮನೆಯಲ್ಲೇ ಮಾಡ್ತಿದ್ದೀರ ಅಂತ ಅದರಲ್ಲೂ 45 ಸಾರೋಟ್ಗಳಲ್ಲಿ ಕಲಾವಿದರನ್ನ ಕರ್ಕೊಂಡು ಮೈಸೂರಿನ ಪರಂಪರೆಯನ್ನು ಬಿಂಬಿಸುವಂಥ ಟಾಂಗಾ ಗಾಡಿಗಳ ಮೇಲೆ ಅದು ಇಲ್ಲಿಂದ ಊಟದ ಉಪಚಾರ ಅದೆಲ್ಲವನ್ನು ಇವತ್ತು ಸ್ಮರಿಸ್ತಾರೆ ಅದೊಂದು ನಮ್ಮ ಒಳ್ಳೆ ಕೆಲಸ ಅಂತ ನಾನು ಅದು ಭಾವಿಸಿದ್ದೀನಿ ಅಕಾಡೆಮಿಲಿ ಬಟ್ ಇನ್ನೂ ಭಾಳಷ್ಟು ಕೆಲಸಗಳಿತ್ತು ಮಾಡಬಹುದಿತ್ತು ನೋಡೋಣ ಮುಂದಿನ ಕಾಲಘಟ್ಟದಲ್ಲಿ ನಿಮ್ಮ ಸಂದರ್ಭದಲ್ಲಿ ಈ ಮಾಸಾಶನ ಒಬ್ಬ ಕಲಾವಿದರುಗಳಿಗೆ ಅವರ ಬದುಕಿನಲ್ಲಿ ಅವರು ಶಕ್ತಿ ಇರೋವರೆಗೂ ಕೂಡ ನಟನೆ ಮೂಲಕ ಬೇರೆ ಬೇರೆ ಚಟುವಟಿಕೆಗಳ ಮೂಲಕ ಹೆಂಗೋ ಬದುಕನ್ನು ಕಟ್ಕೊಳ್ತಾರೆ ಆದರೆ ಅವರ ಇಳಿ ವಯಸ್ಸಿನಲ್ಲಿ ಪಾಪ ಅವರಿಗೆ ಮಾಸಾಶನ ಒಂದಷ್ಟು ಪೂರಕವಾಗ್ತದೆ ಅದು ನಿಮ್ಮ ಅಕಾಡೆಮಿಯಿಂದ ನೀವು ಯಾವ ರೀತಿಯ ಎಷ್ಟು ಜನಕ್ಕೆ ಸ್ಪಂದಿಸಿ ಅವ್ರನ್ನೆಲ್ಲ ಹುಡುಕಿ ಕೊಡುವಂಥ ಪ್ರಯತ್ನ ಮಾಡಿದ್ದೀರಿ ನಾವೊಂದು 2000 ಚಿಲ್ಲರೆ ಅಕಾಡೆಮಿ ಮೆಂಬರ್ಗಳನ್ನು ಆ ಥರದ್ದು ರಂಗಭೂಮಿಯಲ್ಲಿ ಅಂದರೆ ನಿಜವಾಗ್ಲೂ ಬೇಕಿದ್ದವರು ರಂಗಭೂಮಿಗೆ ತೊಡಸ್ಕೊಂಡವ್ರನ್ನ ಹಾಗಾಗಿ ಅವರನ್ನು ಹುಡುಕಿ ತೊಗೊಂಡ್ಬಂದು ನಾವೇ ಕರ್ಕೊಂಡು ಹೋಗಿ ಅವ್ರಿಗೆ ಇಂಟರ್ವ್ಯೂ ಮಾಡಿಸಿ ಅವ್ರಿಗೆಲ್ಲ ಈಗ ಮಾಶಾಸನ ಬರ್ತಾಯಿದೆ ಮೊದಲು ಅವ್ರಿಗೆ ಬರ್ತಾಯಿತ್ತು 500 ರೂಪಾಯಿ ಬರ್ತಾಯಿತ್ತು ಅದಾದಮೇಲೆ 1000 ರೂಪಾಯಿ ಮಾಡಿದ್ರು ಈಗ 1.5 ಸಾವಿರ ಬರುತ್ತೆ ಭಾಳಷ್ಟು ಜನ ಇದ್ದಾರೆ ಆ ತೃಪ್ತಿ ಜೀವನ ಅವ್ರಿಗೆ ಈಗಲೂ ಫೋನ್ ಮಾಡ್ತಿರ್ತಾರೆ ಚಾಮರಾಜನಗರ ಕೊಳ್ಳೆಗಾಲ ಈ ಥರದ ಭಾಳ ಜನ ಮಾಡ್ತಿರ್ತಾರೆ ಅದೊಂದು ನಮಗೂ ಖುಷಿ ಕೊಟ್ಟಂಥ ವಿಷಯ ಅಕಾಡೆಮಿಯಲ್ಲಿ ಈಗ ನಿಮ್ಮ ವೃತ್ತಿ ಜೊತೆನಲ್ಲೇ ಅನೇಕ ಸಾಮಾಜಿಕವಾಗಿ ಸ್ಪಂದಿಸುವ ಕೆಲಸವನ್ನು ಕೂಡ ಮಾಡ್ತಿದ್ದೀರಿ ಇದಕ್ಕೆ ಪ್ರೇರಣೆ ಏನು ಅದರಲ್ಲೂ ಮುಖ್ಯವಾಗಿ ನಿಮ್ಮ ರಾಜೇಶ್ವರಿ ವಸ್ತ್ರಾಲಂಕಾರ ರಂಗತಂಡವನ್ನು ಕಟ್ಟಿಕೊಂಡು
ರಾಜೇಶ್ವರಿ ವಸ್ತ್ರಾಲಂಕಾರ ಅದು ಒಂದು ಕಡೆ ವ್ಯವಹಾರಿಕವಾದ ಆದರೆ ಕಲೆಯನ್ನು ಮತ್ತಷ್ಟು ಬೆಳೆಸಬೇಕನ್ನೋ ಕಾರಣಕ್ಕಾಗಿ ವಸ್ತ್ರಾಲಂಕಾರ ರಂಗತಂಡವನ್ನು ಮಾಡಿಕೊಂಡು ನಿಮ್ಮ ಶ್ರೀಮತಿಯವರನ್ನೇ ಅದಕ್ಕೆ ಅಧ್ಯಕ್ಷರನ್ನಾಗಿ ನೀವು ಕಾರ್ಯದರ್ಶಿಗಳಾಗಿ ನಿಮ್ಮ ಕುಟುಂಬದಲ್ಲೇ ಅದನ್ನು ಮಾಡಿಕೊಂಡು ಅದನ್ನು ಯಾವ ರೀತಿ ನೀವು ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಿ ಮತ್ತು ಲಯನ್ಸ್ ಕ್ಲಬ್ಬಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀರಿ ಮತ್ತು ನಮ್ಮ ಮೈಸೂರು ಆರ್ಟ್ ಗ್ಯಾಲರಿನಲ್ಲಿ ಸಾಧಕರಿಗೆ ಸಂವಾದ ಎನ್ನುವಂಥ ಕಾರ್ಯಕ್ರಮದ ಅದರ ಪಾಲುದಾರರಲ್ಲಿ ಕೂಡ ತಾವು ಒಬ್ಬರೇ ಆಗಿದ್ದೀರಿ. ಸಾಹಿತ್ಯ ಪರಿಷತ್ ಈ ರೀತಿ ಬೇರೆ ಬೇರೆ ಸಾಮಾಜಿಕವಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಯಾವ ರೀತಿ ತೊಡಗಿಸ್ಕೊಳ್ತಾ ಇದ್ದೀರಿ ಮತ್ತು ಅಲ್ಲಿಯ ಕಾರ್ಯಕ್ಷೇತ್ರಗಳು ಹೇಗೆ ನೀವು ಮಾಡ್ತಿದ್ದೀರಿ? ನಾವು ಏನಂದರೆ ಈಗ ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನಾದರೂ ಒಂದು ಸಾರ್ಥಕತೆಯನ್ನು ಕಂಡುಕೊಳ್ಬೇಕು. ಆ ಸಾರ್ಥಕತೆ ಕಂಡುಕೊಳ್ಬೇಕಾದ್ರೆ ನಾವು ಈ ರೀತಿ ಆದದ್ದು ಯಾವುದಾದ್ರೂ ಒಂದು ಕಾಯಕಗಳನ್ನು ಆಯ್ಕೆ ಮಾಡ್ಕೋಬೇಕು, ಸಾಮಾಜಿಕವಾಗಿ ತೊಡಗಿಸ್ಕೊಳ್ಬೇಕು. ಮುಖ್ಯವಾಗಿ ನಾನು ಲಯನ್ಸ್ ಮೆಂಬರ್ ಆಗೋದಕ್ಕೆ ನಮ್ಮ ಸಂಗಾಪುರ ನಾಗರಾಜ್ ಅವರು ನಿಮಗೆ ಗೊತ್ತಿರ್ತಾರೆ, ಸಂಸ್ಥೆ ಅದು. ಅಲ್ಲಿಗೆ ನನ್ನ ಮೆಂಬರ್ಶಿಪ್ ಮಾಡಿದ್ರು, ಅವ್ರ ಜೊತೆಯಲ್ಲಿ ನಾವು ಕೆಲಸ ಮಾಡ್ತಿದ್ವಿ. ಅದಾದಮೇಲೆ ಕಲಾವಿದರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಅಂತೇಳಿ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಈಗೇನಿದ್ದಾರೆ ಚೆನ್ನಪ್ಪ ಅವರು, ಅವರು ಇಲ್ಲ ಸರ್ ಈ ಥರದ್ದು ಏನಾದ್ರು ಮಾಡೋಣ, ಕಲಾವಿದರಿಗೆ ಏನಾದ್ರು ಸಹಾಯ ಮಾಡೋಕ್ಕಾಗತ್ತೆ ಅಂತೇಳಿ ಅದಕ್ಕೆ ನನ್ನನ್ನು ಅಧ್ಯಕ್ಷನಾಗಿ ಮಾಡ್ಕೊಂಡಿದ್ದಾರೆ. ಇನ್ನು ರಂಗ ನಮ್ಮ ರಾಜೇಶ್ವರಿ ವಸ್ತ್ರಾಲಂಕಾರ ರಂಗತಂಡ ನಿರಂತರವಾಗಿ ಕೆಲಸ ಮಾಡ್ತಾ ಬರ್ತದೆ. ಏಕೆಂದರೆ ಪ್ರತಿ ವರ್ಷ ಒಂದೊಂದು ಉತ್ಸವಗಳನ್ನು ಮಾಡಬೇಕು. ನಿಮ್ಗಾಗಲೇ ಹೇಳಿದ ಹಾಗೆ ನಾ ಯಾರು ನಮ್ಮ ಕಣ್ಮರೆ ಆಗಿದ್ದಾರಲ್ಲ ಅವರು ಜೀವಂತವಾಗಿದ್ದಾರೆ, ಹಿರಿಯರು ಹಿಂಗದ ರಂಗ ದಿಗ್ಗಜರು ಅವರು ಇನ್ನೂ ನಮ್ಮಲ್ಲಿದ್ದಾರೆ. ಹೌದು, ಬಟ್ ಅವರು ನಮ್ಮ ಕಣ್ಮುಂದೆ ಅವರು ಏನು ಆಗಿದ್ದಾರೆ ಅನ್ನೋದಕ್ಕಿಂತ ಈಗ ಏನು ಮಾಡಿಬಿಟ್ಟೋಗಿದ್ದಾರೆ ಏನು ಮಾಡಿಬಿಟ್ಟೋಗಿದ್ದಾರೆ ಅದನ್ನು ಸ್ಮರಿಸುವಂಥ ಒಂದು ಕೆಲಸ ಮಾಡಬೇಕಾಗತ್ತೆ. ಈಗ ಉದಾಹರಣೆಗೆ ಮೊನ್ನೆ ನಾವು ಸುಭದ್ರಮ್ಮ ಮುನ್ಸೂರ್ ಅವ್ರನ್ನ ಹೇಳಿದ್ವಿ, ಅದೆಲ್ಲ ನೀವೆಲ್ಲ ಇದ್ರಿ ಅದಕ್ಕೆ ಆ ಕಾರ್ಯಕ್ರಮಗಳಲ್ಲಿ. ಈಗ ಅವರಿಲ್ಲ, ಬಟ್ ಅವರು ಆಡಿರೋ ಹಾಡೆಲ್ಲ ನಮ್ಮ ಹತ್ರ ಇದೆ, ಆ ಕಾಲೇಜು ಮಕ್ಕಳು ಅವ್ರ ಜೊತೆಯಲ್ಲಿ ಸ್ಪಂದಿಸಿರೋದಿದೆ, ಅವರ ಏನೆಲ್ಲ ಅವ್ರು ನಮಗೆ ಅವರು ಆ ಇಳಿ ವಯಸ್ಸಿನಲ್ಲಿ ಕೂಡ ಅಭಿನಯಿಸಿ ಮಾಡಿದ್ದನ್ನು ತೋರಿಸಿದಂಥದ್ದು ಕಣ್ಮುಂದೆ ಇನ್ನೂ ನಮಗಿದೆ. ಇವತ್ತು ಮಹಾರಾಣಿ ಕಾಲೇಜಲ್ಲಿ ಆ ಮಕ್ಕಳು ಇವತ್ತು ಕೇಳ್ತಾರೆ ಅದನ್ನು. ಹಾಗಾಗಿ ಆ ನೆನಪುಗಳನ್ನು ಆ ಹಾಗೆ ಇಟ್ಕೊಳ್ಳೋಂಥದ್ದಕ್ಕೆ ನಮ್ಮ ರಾಜೇಶ್ವರಿ ವಸ್ತ್ರಾಲಂಕಾರನ ಮಾಡ್ಕೊಂಡಿದ್ದೀನಿ ನಾನು ಅಷ್ಟೇ. ಇನ್ಯಾವುದೇ ರೀತಿಯಾದ ಅದರಿಂದ ಪ್ರತಿಫಲಗಳದ್ದು ಮತ್ತೊಂದು ಏನೋ ಅದರಿಂದ ಇದಾಗಬೇಕು ಅಂತಲ್ಲ, ನನ್ನ ಉದ್ದೇಶನೇ ಇದು. ಆ ರೀತಿಯಾದ ಕಲಾವಿದರಗಳಿಂದ ನಾವು ಬೆಳೆದು ಬಂದಿದ್ದೀವಿ, ನಾವು ಅವರನ್ನು ಸ್ಮರಿಸುವಂಥ ಒಂದು ಕೆಲಸ ಆಗಬೇಕು, ಅದೇ ನನ್ನ ಮೂಲ ಉದ್ದೇಶ. ಭಾಳ ಸಂತೋಷ ರಮಣ. ಜೊತೆಗೆ ಉದಯೋನ್ಮುಖ ಕಲಾವಿದರುಗಳಿಗೆ ಪ್ರೋತ್ಸಾಹ ನೀಡ್ತಾ ಬಂದಿದ್ದೀರಿ, ಮತ್ತು ಅದರಲ್ಲೂ ವಿಶೇಷ ಚೇತನರಿಗೆ ಎಲ್ಲ ಥರದಲ್ಲೂ ಕೂಡ ನೀವು ಅವರಿಗೆ ಅವರ ಕಲಾವಂತಿಕೆಯನ್ನು ಅವರ ಪ್ರತಿಭೆಯನ್ನು ಹೊರತೆಗಲಿಕ್ಕೆ ಕಾರಣರಾಗಿದ್ದೀರಿ, ಮತ್ತು ಅಶಕ್ತ ಕಲಾವಿದರಿಗೂ ಕೂಡ ನೆರವನ್ನು ನೀಡ್ತಾ ಇದ್ದೀರಿ ಈ ಕರೋನಾ ಸಂದರ್ಭದಲ್ಲಿರ್ಬೋದು. ಇನ್ನು ಅವರು ಯಾವುದೇ ರೀತಿಯಲ್ಲೂ ಕೂಡ ಅವರು ರೋಗ ಪೀಡಿತರಾದಾಗ ಅವ್ರ ಮನೇಲಿ ಸಾವು ನೋವಾದಾಗ ಅವರಿಗೆ ಸ್ಪಂದನೆಯನ್ನು ಮಾಡಿದ್ದೀರಿ, ಮತ್ತು ಅದ್ರ ಜೊತೆಗೆ ನಿಮ್ಮ ಜೊತೆಯಲ್ಲೇ ನಿಮ್ಮ ವೃತ್ತಿಯಲ್ಲೇ ಇದ್ದಂಥವ್ರಿಗೂ ಕೂಡ ಅವರಿಗೆ ಅದೇ ವೃತ್ತಿಯನ್ನು ಅವಲಂಬಿಸ್ಕೊಳ್ಳೋದಕ್ಕೂ ಕೂಡ ನೀವು ನೆರ್ಕೊಟ್ಟಿದ್ದೀರಿ. ನಾವು ನೋಡಿದ ಹಾಗೆ ಇವತ್ತು ನಮ್ಮ ವೃತ್ತಿಯಲ್ಲಿ ಇರುವಂಥವ್ರಿಗೆ ಮತ್ತೆ ನಮ್ಮದೇ ವೃತ್ತಿಯನ್ನು ಮಾಡಲಿಕ್ಕೆ ನಾವು ಯಾರನ್ನೂ ಬಿಡೋಕ್ಕೋಗಲ್ಲ, ಯಾಕೆಂತೇಳಿದ್ರೆ ನಮ್ಮನ್ನು ಮೀರಿಸವನ್ನೆಲ್ಲಿ ಬೆಳಿತೇನೆ ಅನ್ನೋದು ನಮಗಿರ್ತಿದೆ. ಆದರೆ ಅಂಥವ್ರಿಗೆ ನೀವು ಪ್ರೋತ್ಸಾಹ ಕೊಟ್ಟಿದ್ದೀರಿ ಎಲ್ಲ ರೀತಿಯಲ್ಲೇ ತಗೊಂಡೋಗೋ ಇಲ್ಲೊಂದಷ್ಟು ಇದನ್ನು ತಗೊಂಡೋಗೋ ಅದು ತಗೊಂಡೋಗೋ ಹೋಗ ಮಾಡೋಗೋ ಏನು ಬೇಕು ಹೇಳೋ ಅಂತೇಳಿ ಅದನ್ನೆಲ್ಲ ನಾನು ಗಮನಿಸಿದ್ದೀನಿ. ಇವೆಲ್ಲ ಹೇಗೆ ಅದರದ ಒಂದಷ್ಟು ಚಂದ್ರನ ಮೆಲುಕುಗಳು ಹರಿಯ ನೀರು ಕುಡಿತಾ ಇದ್ರೆ ತಾಯಿಯೇನು ಬೇಡ ಅಂತಾಳ. ಹಾಗಾಗಿ ಕಲಾವಿದರ ಬದುಕು ಯಾವಾಗಲೂ ಹರಿಯ ನೀರಾಗಬೇಕು, ನಿಂತಿ ನೀರಾದರೆ ಕೊಚ್ಚಾಗ್ಬಿಡುತ್ತೆ, ಅದನ್ನು ಏನು ಉಪಯೋಗಕ್ಕೆ ಬರಲ್ಲ, ವಾಸ್ತೆ ಬಂದ್ಬಿಡ್ತದೆ ಅದು. ಹಾಗಾಗಿ ಅರಿತಾ ಇರುವಾಗ ನಿಮ್ಮ ಕೈನಲ್ಲಿ ಆದಾಗ ನೀವು ಮಾಡಿಬಿಟ್ಬಿಡಿ, ತಾತ್ಕಾಲಿಕವಾಗಿ ನಿಮಗೆ ತೊಂದರೆಗಳಾಗುತ್ತೆ, ನೋವಾಗುತ್ತೆ, ಎಲ್ಲೂ ಹೋಗುತ್ತೆ, ಒಂದು ದಿನ ನಿಮಗೆ ಅದು ಉತ್ತರ ಕೊಡುತ್ತೆ. ಆ ಥರದ ನಿರ್ದೇಶನಗಳು ಭಾಳ ಇದ್ದಾವೆ. ಆಮೇಲೆ ವಿಶೇಷ ಚೇತನ ಮಕ್ಕಳಿಗೆ ಮೊದಲಿಂದ ನನಗೇನು ಅದೊಂದು ಆಸೆ ಇತ್ತು. ನನ್ನ ಈ ಅಂಗಡಿಯನ್ನು ಓಪನ್ ಮಾಡಿದ್ದು ಒಂದು 800 ವಿಶೇಷ ಮಕ್ಕಳು ಅಂದರೆ ಅವ್ರಿಗೆ ಏನು ಹೇಳ್ತೀವಿ ನಾವು, ರಂಗರಾವ್ ಬ್ಲೈಂಡ್ ಸ್ಕೂಲ್ ಅಂತಿದೆಯಲ್ಲ, ಅಂದ ಮಕ್ಕಳ ಶಾಲೆ ಅದು, ಮತ್ತು ನಮ್ಮ ಬನಿಮಂಟಪ್ ಆ ಮಕ್ಕಳೆಲ್ಲ ಸೇರಿ ಹಂಸಲೇಖ ಡಫಂಡಮ್ ಸ್ಕೂಲ್ ಒಳಗೆ ಆ ಥರದವರೇ ಬಂದಾಗ ಹಂಸಲೇಖ ಅವರ ನೇತೃತ್ವದಲ್ಲಿ ಅವರೇ ಈ ಬಾಗಿಲನ್ನು ತೆಗೆದವರು, ಉದ್ಘಾಟನೆ ಮಾಡಿ. ಇವತ್ತು ಅವಳು ದೊಡ್ಡ ಡಿಗ್ರಿ ಆಗಿದೆ, ಅವಳು ಇವತ್ತಿದ್ದಾಳೆ, ಬರ್ತಾಳೆ ಈಗ್ಲೂ, ಎರಡು ಕಣ್ಣು ಕಾಣಲ್ಲ ಮಗುಗೆ, ಅದಕ್ಕೆ ಬರುತ್ತೆ, ಇವತ್ತು ಬರುತ್ತೆ ಅಂಕಲ್ ಅಂತ ಬರುತ್ತೆ. ಹಾಗಾಗಿ ನಮಗೆ ಏನೋ ಒಂದು ತೃಪ್ತಿ, ಆತ್ಮತೃಪ್ತಿಗೋಸ್ಕರ ಆ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಆಮೇಲೆ ಇದೇ ಥರ ಆದವರು ಭಾಳಷ್ಟು ಜನ ಹೊರದೇಶದಿಂದನೂ ಬರ್ತಾರೆ, ಹೊರದೇಶದಿಂದನೂ ಬಂದು ಭಾಳಷ್ಟು ಇವತ್ತಿಗೂ ನಮ್ಮ ನೆನಪುಗಳಲ್ಲಿ ಉಳಿಸ್ಕೊತಾರೆ. ಕರ್ನಾಟಕ ನಾಟಕ ಅಕಾಡೆಮಿ 2005
ರಾಮಚಂದ್ರರವರ ಆ ರಂಗಭೂಮಿ ಸೇವೆಗಾಗಿ ಕೊಟ್ಟಂತ ಪ್ರಶಸ್ತಿ. ಹಂಸಲೇಖ ಮ್ಯೂಸಿಕ್ ಟ್ರಸ್ಟ್ ತನ್ನ 15ನೇ ವಾರ್ಷಿಕೋತ್ಸವದಲ್ಲಿ ಬಿ ಎಂ ರಾಮಚಂದ್ರರವರಿಗೆ ದೇಶಿ ಸೂಪರ್ ಮ್ಯಾನ್ ಅನ್ನುವಂತ ಪ್ರಶಸ್ತಿಯನ್ನು ಕೊಟ್ಟಂತದ್ದು. ಮೈಸೂರು ವಿಶ್ವವಿದ್ಯಾನಿಲಯದ ಶತಮಾನೋತ್ಸವದ ಸಂದರ್ಭದಲ್ಲಿ ರಾಮಚಂದ್ರರವರ ಸಾಧನೆಯನ್ನು ಗಮನಿಸಿ ಗೌರವಿಸಿದಂತ ಸಂದರ್ಭ. ನೆಲೆ ಹಿನ್ನೆಲೆ ಸಂಸ್ಥೆ ಸಿಜಿಕೆ ಅವರ ಹೆಸರಿನಲ್ಲಿ ಕೊಟ್ಟಂತ ರಾಮಚಂದ್ರರವರ ರಂಗ ಸಾಧನೆಗೆ ಕೊಟ್ಟಂತ ಒಂದು ಪ್ರಶಸ್ತಿ. ಕರ್ನಾಟಕ ರಕ್ಷಣಾ ವೇದಿಕೆ ಶಕುಂತಲಾರಾವ್ ಸ್ಮಾರಕ ಪ್ರತಿಷ್ಠಾನ 62ನೇ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕನ್ನಡ ವೈಭವ ಎನ್ನುವಂಥ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದಂತ ಸಂದರ್ಭ. ಸಂಸ್ಥೆ ಮೇಕಪ್ ನಾಣಿ ಪ್ರಶಸ್ತಿ 2019 ನಾಡಿನ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ ಇದು ಕೂಡ ಒಂದು. ಇದು ಕೂಡ ಗಾನಭಾರತಿ ಮೈಸೂರಿನ ಶ್ರೀ ಕೃಷ್ಣ ಜಯಂತಿ ಉತ್ಸವ 2019ರಲ್ಲಿ ಸನ್ಮಾನಿಸಿ ಗೌರವಿಸಿ ನೀಡಿದಂಥ ಪ್ರಶಸ್ತಿ ಪತ್ರ. ಮಂಡ್ಯದ ಸಾಂಸ್ಕೃತಿಕ ಸಂಘಟನೆಗಳ ಒಕ್ಕೂಟ ನಿತ್ಯ ಸಚಿವ ಕೆ ವಿ ಶಂಕರೇಗೌಡರ ಹೆಸರಿನಲ್ಲಿ ಕೊಟ್ಟಂಥ ಒಂದು ಪ್ರಶಸ್ತಿ. ನಗರದ ರಂಗತರಂಗ ಟ್ರಸ್ಟಿನವರು ಕೊಟ್ಟಂಥದ್ದು ರಂಗಭೀಷ್ಮ ಪ್ರಶಸ್ತಿಯನ್ನು ರಾಮಚಂದ್ರ ಅವರಿಗೆ ಕೂಡ ಮಾಡಿದ್ದಂಥದ್ದು. ಮುಕ್ತಕ ಸಾಹಿತ್ಯ ಅಕಾಡೆಮಿ ತನ್ನ 20ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ರಾಮಚಂದ್ರರವರ ರಂಗ ಸಾಧನೆಯನ್ನು ಗಮನಿಸಿ ನೀಡಿದಂಥ ಪ್ರಶಸ್ತಿ. ರಾಷ್ಟ್ರೀಯ ಪ್ರಶಸ್ತಿಗಳೊಂದಾದಂಥ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅವರು ರಾಮಣ್ಣನವರ ಈ ರಂಗ ಸಾಧನೆಯನ್ನು ಗಮನಿಸಿ ನೀಡಿದಂಥ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ. ರಾಮಚಂದ್ರರವರ ಆತ್ಮೀಯರು ಮತ್ತು ಈ ನಾಡು ಕಂಡಂಥ ಅತ್ಯಂತ ಶ್ರೇಷ್ಠ ಸಂಗೀತ ನಿರ್ದೇಶಕರಾದಂಥ ಹಂಸಲೇಖರವರು ರಾಮಚಂದ್ರರವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಈ ಬಾಳು ಸುಂದರ ನಗರಿ ನೀನಿದರ ಹೂದೋಟ ಎನ್ನುವಂತಹ ಶುಭ ಹಾರೈಕೆಯೊಂದಿಗೆ ಕೊಟ್ಟಂಥ ಒಂದು ಅಭಿನಂದನಾ. ಮಂಡ್ಯದ ನಿತ್ಯ ಸಚಿವ ಕೆ ವಿ ಶಂಕರೇಗೌಡರ ಅವರ 106ನೇ ಜನ್ಮದಿನಾಚರಣೆಯಂದು ರಂಗಭೂಮಿ ಕ್ಷೇತ್ರಕ್ಕೆ ಸಲ್ಲಿಸಿದ ಒಂದು ಮಹತ್ತರ ಸೇವೆಗಾಗಿ ರಾಮಚಂದ್ರರವರಿಗೆ ಕೊಟ್ಟಂಥ ಕೆ ವಿ ಶಂಕರೇಗೌಡ ರಂಗಭೂಮಿ ಪ್ರಶಸ್ತಿ. ಬೆಂಗಳೂರಿನ ಅಂತರಂಗ ಸಂಸ್ಥೆಯವರು ಮೇಕಪ್ ಕ್ಷೇತ್ರದಲ್ಲಿ ಗಮನೀಯವಾದ ಗಣನೀಯವಾದ ಸಾಧನೆಯನ್ನು ಮಾಡಿದ ಬಿ ಎಂ ರಾಮಚಂದ್ರರವರಿಗೆ ಅಂತಾರಾಷ್ಟ್ರೀಯ ಖ್ಯಾತಿಯ ಮೇಕಪ್ ನಾಣಿ ಅವರ ಹೆಸರಿನಲ್ಲಿ ಕೊಡುವಂಥ ಪ್ರಶಸ್ತಿಯನ್ನು ಮೇಕಪ್ ರಾಮಣ್ಣನವರಿಗೆ ಬೆಂಗಳೂರಿನಲ್ಲಿ ವಿತರಣೆ ಮಾಡಿದಂಥದ್ದು. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಪ್ರಿಯ ವೀಕ್ಷಕರೇ, ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ನಾವು ನೀವೆಲ್ಲ ಒಟ್ಟಿಗೆ ಇರೋಣ, ಈ ಥರದ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡ್ತಾ ಇರೋಣ, ಹೆಚ್ಚೆಚ್ಚು ಪ್ರೋತ್ಸಾಹಿಸೋಣ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲನ್ನು.